ನಮಸ್ಕಾರ ಶಾಸ್ತ್ರದ ಪಾಠಕ್ಕೆ ಸ್ವಾಗತ ಕಳೆದ ಬಾರಿ ಪ್ರಶ್ನೆ ವಿಭಾಗದಲ್ಲಿ ಹದಿಮೂರನೇ ಅಧ್ಯಾಯ ಸಂತಾನ ವಿಚಾರವನ್ನು ನೋಡಿದ್ವಿ ಇನ್ನು ಕೊನೆಯ ಹಂತವಾಗಿ ಹದಿನಾಲ್ಕನೇ ಅಧ್ಯಾಯ ಅಧ್ಯಾಯ ಅಂತಂದರೆ ಮಿಸ್ಲೇನಿಯಸ್ ಮ್ಯಾಟರ್ಸ್ ಇವುಗಳು ಮುಖ್ಯವಾಗಿ ಅಲ್ಲದೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನೆಲ್ಲ ಕೂಡ ಒಟ್ಟಿಗೆ ಮಾಡಿ ಒಂದು ಅಧ್ಯಾಯವನ್ನು ಮಾಡಿದ್ದಾರೆ ಆ ಅಧ್ಯಾಯದಲ್ಲಿ ನಾವು ನಿತ್ಯ ನಾವು ಚಿಂತನೆ ಮಾಡುವಂಥ ವಿಚಾರಗಳಲ್ಲೆಲ್ಲ ಕೂಡ ನಾವು ಹೇಗೆ ಮುಂದುವರಿಬೇಕು ಹೇಗೆ ಉತ್ತರವನ್ನು ಕೊಡಬೇಕು ಅಂತಂಬುದು ತಿಳಿಸ್ತಾರೆ ಅದನ್ನು ನೋಡೋಣ ಮೊದಲನೇ ಸೂತ್ರ ಚ್ಯುತಿರ್ ಲಗ್ನಾೇಯ ಹಿಬುಕ ಗೃಹತೋ ವೃದ್ಧಿರುದಿತ ಪ್ರವಾಸ ಸ್ಯಾನ್ ಭವತಿ ವಿನಿವೃ ವಿನಿವೃತ್ತಿ ಸ್ಮರ ಗೃಹ ಗೃಹೈರೇ ತತ್ಪ್ರಶ್ನೋ ಉದಯ ಸಮಯಘೈರ್ವಾಚ ಮಖಿಲಂ ಪ್ರವಿಷ್ಟ ಸ್ವಂಗೇಹಂ ಹಿಬುಕ ಗೃಹಗೆ ರೋಷಿ ತಪಮಾನ್ ಅಂತ ಹೇಳ್ತಾರೆ ಇದು ತುಂಬ ಮುಖ್ಯವಾದ ಪ್ರಶ್ನೆಗಳು ಇದರಲ್ಲಿ ಬರುವಂಥದ್ದು ನಿತ್ಯದಲ್ಲಿ ಯಾರೋ ಒಬ್ಬರು ಕೇಳುವಂಥ ಪ್ರಶ್ನೆಗಳು ಇದನ್ನು ಜಾತಕ ಭಾಗದಲ್ಲಿ ಹೇಳೋದು ತುಂಬ ಕಷ್ಟ ಇಂಥ ಸಣ್ಣ ಸಣ್ಣ ಪ್ರಶ್ನೆ ಇದು ಸಣ್ಣ ಪ್ರಶ್ನೆಗಳು ಹೌದು ಪ್ಲಸ್ ಉತ್ತರವನ್ನು ಹೇಗೆ ಕೊಡಬೇಕು ಅಂತಂಬುದನ್ನು ಪ್ರಶ್ನೆ ವಿಭಾಗದಲ್ಲಿ ತಿಳಿಸ್ತಾರೆ ಕೆಲವಿನ ಜನ ಉದ್ಯೋಗಕ್ಕೆ ರಾಜೀನಾಮ ಕೊಡ್ತೇನೆ ಅಂತಾರೆ ರಾಜೀನಾಮ ಕೊಡ್ತಾನ ರಾಜೀನಾಮೆಗೆ ಸಂಬಂಧಪಟ್ಟ ಪ್ರಶ್ನೆ ನನಗೇನಾದರೂ ಜಾಬ್ ಸೆಕ್ಯೂರಿಟಿ ನಾನೇನಾದರೂ ಜಾಬ್ ಇಂದ ಕಿತ್ತಿ ಹಾಕ್ತಾರ ಇಲ್ಲಿ ಕರೋನಾ ಬಂದ ಸಮಯದಲ್ಲಿ ಭಾಳ ಜನಕ್ಕೆ ಉಂಟಾಗಿರುವಂಥ ಭಯ ಉಂಟಾಗಿರುವಂಥ ಪ್ರಶ್ನೆ ಕೇಳಿದಂಥ ಪ್ರಶ್ನೆ ಕೂಡ ಮತ್ತು ಡಿಮೋಷನ್ ಏನಾದರೂ ಆಗುತ್ತಾ ಸ್ಥಾನಮಾನದ ನಷ್ಟ ಲಾಸ್ ಆಫ್ ಸ್ಟೇಟಸ್ ಇಲ್ಲಿ ಆಫೀಸಲ್ಲಿ ಮತ್ತು ನನ್ನೇನಾದರೂ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಡೌನ್ ಫಾಲ್ ವರ್ಗಾವಣೆ ಮತ್ತು ಒಂದು ವ್ಯಕ್ತಿಯಿಂದ ಬಿಡುಗಡೆ ಎಲ್ಲೋ ಒಂದು ಕಡೆ ಸಿಗ್ಬದಿರ್ತಾನೆ ಅಲ್ಲಿಂದ ಬಿಡುಗಡೆ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಈ ಮೊದಲಾದ ಪ್ರಶ್ನೆ ವಿಷಯಗಳು ಪ್ರಶ್ನದಿಂದ ತಿಳ್ಕೋಬೋದು ಅದು ಈ ಥರ ಮಿಸ್ಲೀನಿಯಸ್ ಕ್ವಶನ್ಸ್ ಯಾರಾದರೂ ಸ್ಪೆಸಿಫಿಕ್ಕಾಗಿ ಕೇಳಿದಾಗ ನನಗೇನಾದರೂ ಟ್ರಾನ್ಸ್ಫರ್ ಯೋಗ ಇದೆಯಾ ನನಗೇನಾದರೂ ಪತನ ಆಗೋ ಯೋಗ ಇದೆಯಾ ಏನಾದರೂ ಸ್ಟೇಟಸ್ ಲಾಸ್ ಆಫ್ ಸ್ಟೇಟಸ್ ಏನಾದಾಗ್ತದೆ ರಿಸಿಗ್ನೇಷನ್ ಏನೋ ಕೊಡಬೇಕಾಗಿ ಬರುತ್ತಾ ಈ ಥರ ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಲಗ್ನ ಚರರಾಶಿಯಾಗಿ ಶುಭ ಗ್ರಹಗಳ ಸಂಬಂಧ ಇದ್ದರೆ ಮೇಲಿನ ವಿಷಯಗಳೆಲ್ಲವೂ ನಡೀತದೆ ಅವನ ಪ್ರಶ್ನೆ ಈ ಥರ ಕೇಳಿದ ಸಮಯದಲ್ಲಿ ಚರಳಗ್ನ ಆಗಿರಬೇಕು ಚರ ಅಂದರೆ ಮೂವ್ ಆಗಬೇಕು ಮೂವಿಂಗ್ ಆ ಚರಳಗ್ನ ಆಗಿ ಶುಭಗ್ರಹಗಳ ಸಂಬಂಧ ಏನಾದರೂ ಇತ್ತಂದ್ಕೊಡಿ ಈಗ ಹೇಳಿದ್ದಂಥದ್ದೆಲ್ಲವೂ ಕೂಡ ನಡೀತದೆ ಇವು ಇನ್ನೊಂದು ಥರ ಇವೆಲ್ಲ ಕೂಡ ನಷ್ಟ ವಿಚಾರ ಇನ್ನೊಂದು ಥರ ಕೇಳ್ತಾರೆ ನನಗೆ ಪ್ರಮೋಷನ್ ಯಾವಾಗ ಬರುತ್ತೆ ನನಗೆ ಯಾವಾಗ ಪವರ್ ಸಿಗತ್ತೆ ನನಗೆ ಹೆಸರು ಪ್ರತಿಷ್ಠೆ ಯಾವಾಗ ಹೆಚ್ಚಾಗ್ತದೆ ಹಣ ಯಾವಾಗ ವೃದ್ಧಿ ಆಗ್ತದೆ ಈ ಥರ ಪ್ರಶ್ನೆಗಳು ಕೇಳ್ತಾರೆ ಸೊ ಮೊದಲು ಕೇಳಿದಂಥ ಪ್ರಶ್ನೆಗಳಿಗೆ ತದ್ವಿರುದ್ಧವಾದ ಪ್ರಶ್ನೆಗಳು ವೃದ್ಧಿ ಬಗ್ಗೆ ಮೊದಲನೇದು ಚ್ಯುತಿ ಚ್ಯುತಿ ಅಂದರೆ ಕಳೆದುಕೊಳ್ಳೋದು ಎರಡನೇದು ವೃದ್ಧಿ ಬಗ್ಗೆ ಕೇಳಿದ್ರೆ ಆವಾಗ ಏನು ಹೇಳ್ತೇವೆ ನಾಲ್ಕನೇ ಮನೆಯನ್ನು ನೋಡಬೇಕು ಸೊ ಚ್ಯುತಿ ಬಗ್ಗೆ ಎಲ್ಲ ಕೂಡ ಪ್ರಶ್ನೆ ಲಗ್ನದಿಂದ ಹೇಳ್ತೇವೆ ಏನಾದರೂ ಅನುಕೂಲಕ್ಕೆ ಬೇಕಾದರೆ ನಾಲ್ಕನೇ ಮನೆ ನಾಲ್ಕನೇ ಮನೆ ಚರಲಗ್ನವಾಗಿರಬೇಕು ಅದನ್ನು ಮತ್ತೆ ಶುಭ ಗ್ರಹಗಳು ನೋಡಬೇಕು ಈ ಥರ ನೋಡಿದರೆ ಪ್ರಮೋಷನ್ ಸಿಗುತ್ತೆ ಅಧಿಕಾರ ಹೆಚ್ಚಳ ಆಗ್ತದೆ ಪ್ರತಿಷ್ಠೆ ಮತ್ತು ಹಣದ ವೃದ್ಧಿ ಇಂಥದ್ದೆಲ್ಲ ಅನುಕೂಲ ಆಗ್ತದೆ ನಾಲ್ಕನೇ ಮನೆ ಅವುಗಳನ್ನೆಲ್ಲ ಕೂಡ ಸೂಚನೆ ಮಾಡ್ತದೆ ನಾಲ್ಕನೇ ಮನೆ ಚರಲಗ್ನ ಆಗಿರಬೇಕು ಮತ್ತು ಶುಭ ಗ್ರಹಗಳ ದೃಷ್ಟಿ ಇರಬೇಕು ಕೆಲವಿನ ಜನ ವಿದೇಶಕ್ಕೆ ಹೋಗುವ ಪ್ರಯಾಣ ಹೇಳ್ತಾರೆ ವಿದೇಶಕ್ಕೆ ಹೋಗುವ ಪ್ರಯಾಣ ವಿದೇಶವೇ ಅಲ್ಲ ಎಲ್ಲೇ ಹೋಗಬೇಕು ನಾವು ಮೂವ್ ಆಗಬೇಕು ಅನ್ಕೊತಾ ಇದ್ದೀವಿ ಬೆಂಗಳೂರಿಗೆ ಮೂವ್ ಆಗಬೇಕು ಬಾಂಬೆಗೆ ಮೂವ್ ಆಗಬೇಕು ಎಲ್ಲೋ ಇರೋ ಜಾಗದಿಂದ ಒಂದು ಕಡೆ ಮೂವ್ ಆಗಬೇಕು ಆ ಥರ ಪ್ರಶ್ನೆಗಳಿಗೆಲ್ಲ ಕೂಡ ನಾವು ದಶಮ ಸ್ಥಾನವನ್ನು ನೋಡ್ತೇವೆ ಹೋಗುವ ಪ್ರಯಾಣ ವಿದೇಶಿಯಾಣ ಪ್ರಯಾಣ ವಿಚಾರದಲ್ಲಿ ಆಗುವಂಥ ಸಂತೋಷ ಅಥವಾ ದುಃಖ ಮೊದಲಾದ ವಿಷಯಗಳೆಲ್ಲ ಕೂಡ ಪ್ರಶ್ನೆ ಸಮಯದಲ್ಲಿ ದಶಮಸ್ಥಾನ ಚರಲಗ್ನ ಆಗಿರಬೇಕು ಅದಕ್ಕೇನಾದರೂ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಇತರ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಸ್ಥಾನ ಮು ಚರಲಗ್ನವಾಗಿ ಶುಭ ಗ್ರಹಗಳ ಸಂಬಂಧ ಇದ್ದರೆ ಆಗ್ತದೆ ವಿದೇಶಕ್ಕೆ ಹೋಗಬೇಕು ಅಂತಿದ್ದೀನಿ ಆಗ್ತದ ಆವಾಗ ದಶಮ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದು ಅಲ್ಲಿ ಚರಲಗ್ನ ಆಗಿದ್ದರೆ ಚರರಾಶಿಯಾಗಿದ್ದರೆ ಖಂಡಿತ ಹೋಗ್ತಾನೆ ಪ್ರಯಾಣ ವಿಚಾರದಲ್ಲಿ ಹೇಗಿರುತ್ತೆ ಅನುಕೂಲವೋ ಅನಾನುಕೂಲವೋ ಅಲ್ಲೇನಾದರೂ ಪಾಪಗ್ರಹಗಳಿದ್ದರೆ ಪ್ರಯಾಣಕ್ಕೆ ತೊಂದರೆಗಳಾಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಸಪ್ತಮ ಸ್ಥಾನ ನಿವೃತ್ತಿ ಅಂದರೆ ವಿದೇಶದಿಂದ ಬರೋದು ನಾವು ಇಷ್ಟವರೆಗೂ ಹೋಗುವುದು ಹೇಳಿದ್ವಿ ಭಾಳ ಜನ ವಿದೇಶದಲ್ಲಿ ಆಗಿರ್ತಾರೆ ನಾವು ಇಂಡಿಯಾಗೆ ಬಂದ್ಬಿಡ್ಬೇಕು ಅನ್ಕೋತಾ ಇದ್ದೀವಿ ಪ್ರವಾಸ ಆಗಮನ ಯಾವಾಗ ಬರ್ತೀವಿ ಸೊ ಪ್ರಯಾಣದಿಂದ ಹಿಂತಿರುಗೋದಾಗಲಿ ರೋಗದಿಂದ ಮತ್ತು ಸಮಸ್ಯೆಗಳಿಂದ ವಿಮುಖರಾಗೋದು ಅಂದರೆ ಕಡಿಮೆ ಆಗೋದು ಯಾವಾಗ ಅಂತ ಸೊ ಈ ಥರ ಆಗುವುದಾಗಲಿ ಅಥವಾ ಯಾವುದೋ ಒಂದು ವಸ್ತು ಕಳೆದು ಹೋಗಿದೆ ಅದು ನನಗೆ ಮತ್ತೆ ಸಿಗುತ್ತಾ ಇಲ್ವಾ ಈ ಪ್ರಶ್ನೆಗಳಿಗೆ ಸಪ್ತಮ ಸ್ಥಾನವನ್ನು ನೋಡ್ತೇವೆ ಸಪ್ತಮ ಸ್ಥಾನ ಚರಳ ಚರರಾಶಿಯಾಗಿರಬೇಕು ಪ್ಲಸ್ ಅದಕ್ಕೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಇವರು ಕೇಳುವಂಥ ಪ್ರಶ್ನೆಗಳು ಪ್ರಯಾಣದಿಂದ ರಿವ ರಿಟರ್ನ್ ಬರೋದಾದರೆ ರೋಗದಿಂದ ರಿಟರ್ನ್ ಬರೋದಾದರೆ ಕಳೆದು ಹೋದ ಫಸ್ತು ರಿಟರ್ನ್ ಬರೋದಾದರೆ ಆವಾಗ ಸಪ್ತಮ ಸ್ಥಾನ ಬಲವಾಗಿದರೆ ರಿಟರ್ನ್ ಬರ್ತದೆ ನಾವು ಹೋಗೋದು ನಾವು ರಿಟರ್ನ್ ಬರೋದು ನಮ್ಮಿಂದ ಹೋಗೋದು ರಿಟರ್ನ್ ಬರೋದು ನಮ್ಮಿಂದ ಹೋಗೋದು ದಶಮ ಸ್ಥಾನ ನಮಗೆ ಬರೋದನ್ನ ನಿವೃತ್ತಿ ಸಪ್ತಮ ಸ್ಥಾನ ಅಂತ ಕೇಳ್ತೇವೆ ಯಾರಾದರೂ ಹಣವನ್ನು ಕೊಟ್ಟಿದ್ದೀರಿ ಅದು ರಿಟರ್ನ್ ಬರುತ್ತಾ ಅಂತ ಕೇಳ್ತಾರೆ ಅದಕ್ಕೂ ಕೂಡ ಪ್ರಶ್ನೆ ಸಮಯದಲ್ಲಿ ಸಪ್ತಮ ಸ್ಥಾನ ಚರಲಗ್ನ ಚರರಾಶಿ ಏನಾದರೂ ಶುಭ ಗ್ರಹಗಳ ಸಂಬಂಧ ಇದ್ದರೆ ಖಂಡಿತ ಬರುತ್ತೆ ಸೊ ಇದರಲ್ಲಿ ಹಲವಾರು ಪ್ರಶ್ನೆಗಳಿದೆ ಸಾಮಾನ್ಯ ಜನರು ಕೇಳುವಂಥದ್ದು ಉದ್ಯೋಗ ವಿಚಾರದಲ್ಲಿ ಕೇಳೋದು ಹಲವಾರು ಪ್ರಶ್ನೆ ಇದೆ ಸೊ ನನಗೇನಾದರೂ ಟ್ರಾನ್ಸ್ಫರ್ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ ನನಗೇನಾದರೂ ಉದ್ಯೋಗ ಕಳೆದುಕೊಳ್ತೀನ ಅಂತ ಕೇಳ್ತಾ ಇರ್ತಾರೆ ನನಗೇನಾದರೂ ಒಂದು ಸಮಸ್ಯೆ ಸಿಗಾಕೊಂಡ್ಬಿಟ್ಟಿದ್ದೀನಿ ಉದ್ಯೋಗದಲ್ಲಿ ಅದರಿಂದ ಹೊರಗೆ ಯಾವಾಗ ಬರ್ತೀನಿ ಅಂತ ಕೇಳ್ತಾ ಇದ್ದೀನಿ ಇವಕ್ಕೆಲ್ಲ ಕೂಡ ಪ್ರಶ್ನೆ ಲಗ್ನವನ್ನು ನೋಡಿ ನನಗೆ ಪ್ರಮೋಷನ್ ಯಾವಾಗ ಬರುತ್ತೆ ಅಧಿಕಾರ ಯಾವಾಗ ಹೆಚ್ಚಾಗ್ತದೆ ಈ ಥರ ಪ್ರಶ್ನೆಗಳಿಗೆ ಚತುರ್ಥ ಸ್ಥಾನವನ್ನು ನೋಡಿ ನಾವು ವಿದೇಶಕ್ಕೆ ಹೋಗಬೇಕು ಅಂತ ಇದ್ದೀನಿ ನಾವು ಒಂದು ಕಡೆ ತೀರ್ಥಯಾತ್ರೆ ಹೋಗಬೇಕು ಅಂತ ಗೊತ್ತಾಯಿದ್ದೀನಿ ಒಂದು ಊರಿಗೆ ಹೋಗಬೇಕು ಅಂತ ಇದ್ದೀನಿ ಒಂದು ಕೆಲಸದ ಮೇಲೆ ಹೋಗಬೇಕು ಅಂತ ಗೊತ್ತಾಯಿದ್ದೀನಿ ಅದಕ್ಕೆ ಅನುಕೂಲ ಪ್ರತಿಕೂಲ ಇದೆಲ್ಲ ಕೂಡ ದಶಮ ಸ್ಥಾನದಿಂದ ಹೇಳಿ ಇಲ್ಲ ನಾನು ಮತ್ತೆ ಗರ್ ವಾಪಸಿ ಮನೆಗೆ ಬಂದ್ಬಿಡ್ಬೇಕು ಅನ್ಕೊತಾ ಇದ್ದೀನಿ ವಿದೇಶದಿಂದ ಹೊರಗೆ ಮನೆಗೆ ಬರಬೇಕು ರೋಗದಿಂದ ವಿಮುಕ್ತನಾಗಬೇಕು ಯಾವಾಗ ನನ್ನ ರೋಗ ಕಡಿಮೆ ಆಗ್ತದೆ ನನ್ನ ಒಂದು ವಸ್ತು ಹೋಗಿದೆ ಅದು ಯಾವಾಗ ಬರುತ್ತೆ ಈ ಥರ ಪ್ರಶ್ನೆಗಳಿಗೆಲ್ಲ ಕೂಡ ಸಪ್ತಮ ಸ್ಥಾನವನ್ನು ನೋಡ್ತಾ ಇದ್ದೀವಿ ಸೊ ಇದನ್ನು ಸ್ವಲ್ಪ ಅಭ್ಯಾಸವನ್ನು ಮಾಡಿ ಯಾಕೆಂದರೆ ಮತ್ತೆ ಮತ್ತೆ ಇಂಥ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಭಾಳ ಜನ ಮತ್ತೆ ಮತ್ತೊಂದು ಪ್ರಶ್ನೆ

ಒಬ್ಬ ಯಜಮಾನ ಸೇವಕನ ರಿಲೇಶನ್ಶಿಪ್ ಹೇಗಿರುತ್ತೆ ಇದು ಕೂಡ ತುಂಬ ಮುಖ್ಯ ನಾವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಬಾಸು ಎಂಪ್ಲಾಯಿ ಎಂಪ್ಲಾಯರ್ ಎಂಪ್ಲಾಯಿ ಸೊ ಇವರು ಅನುಕೂಲತೆ ಪ್ರತಿಕೂಲ ಈಗ ನಾನು ಹೊಸ ಬಾಸ್ ಬರ್ತಿದ್ದಾನೆ ಹೇಗೆ ನಮ್ಗೆ ಅನುಕೂಲವಾಗಿರ್ತಾನೆ ಪ್ರತಿಕೂಲವಾಗಿರ್ತಾನೆ ನಾನು ಹೊಸ ಸರ್ವೆಂಟ್ ಒಬ್ಬನು ಇವತ್ತು ಕೆಲಸಕ್ಕೆ ಇಟ್ಕೊಳ್ತಾ ಇದ್ದೀನಿ ಅವನು ನಾನು ಹೇಳಿದ ಕೇಳಿಕೊಂಡು ನಾನು ಹೇಳಿದ ಕೆಲಸ ಅವನವನು ಮಾಡ್ತಾನೆ ಈ ಥರ ಪ್ರಶ್ನೆಗಳೆಲ್ಲ ಬರ್ತದೆ ಇದು ರಿಪೀಟಾಗಿ ಕೇಳುವಂಥ ಪ್ರಶ್ನೆಗಳು ಸೊ ಈ ಥರ ಪ್ರಶ್ನೆಗಳು ಕೇಳಿದಾಗ ಶುಭಗ್ರಹಗಳು ಎರಡು ಎಂಟು ಏಳು ಪ್ರಶ್ನೆ ಸಮಯಕ್ಕೆ ಶುಭ ಗ್ರಹಗಳು ಎರಡನೇ ಮನೆಯಲ್ಲಾಗಲಿ ಎಂಟನೇ ಮನೆಯಲ್ಲಾಗಲಿ ಏಳನೇ ಮನೆಯಲ್ಲಾಗಲಿ ಇರಬೇಕು ಮತ್ತು ಪಾಪಗ್ರಹಗಳು ಮೂರನೇ ಮನೆಗೆ ಆರನೇ ಮನೆಗೆ ಇರಬೇಕು ಈ ಥರ ಇದ್ದರೆ ಆ ಸೇವಕ ಮತ್ತು ಯಜಮಾನಿಬ್ಬರ ಮಧ್ಯ ಒಳ್ಳೆ ಮೈತ್ರಿ ಇರ್ತದೆ ಸೊ ಒಬ್ಬರಿಗೊಬ್ಬರು ಅನುಕೂಲವಾಗಿರ್ತಾರೆ ಅಂದರೆ ಏನು ಯಜಮಾನ ಹೇಳಿದ್ದು ಈ ಒಂದು ಸೇವಕ ಮಾಡ್ತಾನೆ ಯಜಮಾನ ಹಿತವನ್ನು ಸೇವಕ ಬಯಸ್ತಾನೆ ಸೇವಕನ ಹಿತವನ್ನು ಯಜಮಾನ ಬಯಸ್ತಾನೆ ಸೊ ಯಜಮಾನ ಪ್ರಶ್ನೆ ಕೇಳಿದ್ಕೊಳ್ಳಿ ನಿಮ್ಗೆ ಒಳ್ಳೆಯ ಸೇವಕ ಸಿಗ್ತಾನೆ ಅಂತ ಹೇಳ್ಬೋದು ಕೆಲಸದವ್ರು ಸಿಗ್ತಾನೆ ಅಂತ ಹೇಳ್ಬೋದು ಕೆಲಸದವ್ರು ಕೇಳಿದ್ಕೊಳ್ಳಿ ನಿಮಗೆ ಒಳ್ಳೆಯ ಯಜಮಾನ ಸಿಗ್ತಾನಪ್ಪ ಏನು ಆಗಬೇಡ ಅಂತ ಕೇಳ್ತೇವೆ ಯಾವಾಗ ಪ್ರಶ್ನೆ ಕೇಳೋ ಸಮಯದಲ್ಲಿ ಎರಡು ಎಂಟು ಏಳು ಈ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದು ಮೂರು ಆರು ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಈ ಥರ ಆಗ್ತದೆ ಇದಕ್ಕೆ ರಿವರ್ಸ್ ಆಯ್ತು ಕೊಡಿ ಸೊ ವಿಪರೀತವಾಗಿ ಎರಡು ಎಂಟು ಏಳಲ್ಲಿ ಪಾಪಗ್ರಹಗಳಿದೆ ಮೂರು ಆರು ಸ್ಥಾನದಲ್ಲಿ ಶುಭ ಗ್ರಹಗಳಿದೆ ಅಂತ ಆದರೆ ಏನಾಗ್ತದೆ ಅವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಸರಿ ಇರಲ್ಲ ಅಂದರೆ ಪಡೆಯು ಬರುವಂಥ ಸೇವಕ ನಿನಗೆ ಅನುಕೂಲವಾಗಿರಲ್ಲ ಹೆಚ್ಚು ದಿನ ಕೆಲಸ ಮಾಡಲ್ಲ ಬರುವಂಥ ಯಜಮಾನ ಕೂಡ ಅಷ್ಟೇ ಅವನು ನಿನಗೆ ತೊಂದರೆ ಇರ್ತಾನೆ ನಿನಗೆ ಅಷ್ಟು ಅನುಕೂಲವಾಗಿರಲ್ಲ ಅಷ್ಟು ಒಳ್ಳೆ ಮೈತ್ರಿ ಇರೋದಿಲ್ಲ ಸೊ ನಿನಗೆ ಬರುವಂಥ ಬಾಸು ಅಷ್ಟು ಅನುಕೂಲವಾಗಿರಲ್ಲ ನೀನೇ ಸ್ವಲ್ಪ ಅಡ್ಜಸ್ಟ್ ಆಗಿ ಹೋಗಬೇಕು ಅನುಕೂಲ ಇರುವ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ವಿ ಪ್ರಿಪೇರ್ ಅವರ್ ಸೆಲ್ಫ್ ಅಥವಾ ಅವನು ಪ್ಲೀಸ್ ಮಾಡ್ಲಿಕ್ಕೆ ಏನಾದರೂ ಮಾರ್ಗಗಳಿದ್ರೆ ನೋಡ್ಕೊಳ್ತೇವೆ ಎಚ್ಚರ ಇರ್ತೇವೆ ಇದನ್ನು ಇದು ಕೂಡ ನಮಗೆ ಕೆರಿಯರ್ ಅಲ್ಲಿ ಆಫೀಸಲ್ಲಿ ಕಂಡು ಬರದಂಥದ್ದು ಬಹಳ ಜನ ಕೇಳಿ ಕೇಳ್ತಾರೆ ನಮ್ಮ ಬಾಸು ಸರಿಯಾಗಿ ಇವತ್ತು ಹೊಸ ಬಾಸ್ ಚೇಂಜ್ ಆಗ್ತಾ ಇದ್ದಾನೆ ಸೊ ನನ್ನ ಬಾಸಿಗೆ ನನ್ನ ಮೇಲೆ ಅಭಿಪ್ರಾಯ ಹೇಗಿದೆ ಅಂತ ಕೇಳ್ತಾನೆ ಅಥವಾ ಹೊಸ ಕೆಲಸದವನು ಬರ್ತಾ ಇದ್ದಾನೆ ರೀ ಅವನ್ನ ಎಷ್ಟೋವರೆಗೂ ಬಿಲೀವ್ ಮಾಡ್ಬೋದು ಅಂತ ಕೇಳ್ತಾರೆ ಆವಾಗ ಕೂಡ ಈ ಪ್ರಶ್ನೆಯನ್ನು ಬಳಸ್ಬೋದು ತುಂಬ ಮುಖ್ಯವಾದಂಥ ಪ್ರಶ್ನೆ ಯಾಕೆ ಮುಖ್ಯ ಅಂತ ಹೇಳ್ತೀವಿ ಅಂತಂದರೆ ಭಾಳ ಜನ ಕೇಳ್ತಾ ಇರ್ತಾರೆ ನಾನು ಈ ಪ್ರಶ್ನೆಗಳನ್ನು ಸೊ ಹಾಗಾಗಿ ಇದನ್ನು ಜಾತಕದಲ್ಲಿ ನೋಡಿ ಹೇಳೋದಕ್ಕಿಂತಲೂ ಪ್ರಶ್ನೆಯಲ್ಲಿ ನೋಡಿ ಹೇಳೋದು ಬಹಳ ಸುಲಭ ಮತ್ತೆ ಮತ್ತೊಂದು ಸೂತ್ರ ಸೌಮ್ಯೈರ್ ರಷ್ಟಮ ದ್ವಿತೀಯ ಸಂಸ್ಥೈರ್ ತಥೈವ ದೀರ್ಘಾಯು ಭವತಿ ಪ್ರಷ್ಟುರ್ ನಿತ್ಯಂ ತದನ್ಯತಾತ್ವೇ ಅನ್ಯತಾತ್ವ ಸ್ಯಾತ್ ಹೇಳ್ತಾರೆ ಯಾರಾದರೂ ಆಯುಷ್ ಬಗ್ಗೆ ಕೇಳ್ತಾ ಇರ್ತಾರೆ ಅಷ್ಟು ಸ್ಪೆಸಿಫಿಕ್ ಆಗಿ ಕೇಳೋದಿಲ್ಲ ಎಲ್ಲೋ ಫಂಕ್ಷನ್ಗೆ ಹೋಗಿರ್ತೇವೆ ಮನೆಗೆ ಬಂದಿರ್ತಾರೆ ಇಲ್ಲರಿ ಮೊನ್ನೆ ಸ್ವಲ್ಪ ಆಕ್ಸಿಡೆಂಟ್ ಆಯಿತು ನನ್ನ ಆಯುಷ್ ಹೆಂಗಿದೆ ನೋಡಿ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ನನ್ನ ಆಯುಷ್ ಹೆಂಗಿದೆ ನೋಡಿ ಪ್ರತ್ಯೇಕವಾಗಿ ಗಮನ ಇಟ್ಟೇನು ಕೇಳಲ್ಲ ಬೇರೆ ಯಾವುದೋ ತೊಂದರೆ ಇರೋದ್ರಿಂದ ಆಯುಷ್ ಏನಾದರೂ ಆಗಿದೆಯಾ ಏನು ತೊಂದರೆ ಇದೆಯಾ ಈ ಥರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಕ್ಯಾಶುವಲಾಗಿ ಕೇಳುವಂಥ ಸಂದರ್ಭಗಳು ಇವೆ ಅವ್ರು ಕ್ಯಾಶುವಲಾಗಿ ಕೇಳಿದ್ರು ಕೂಡ ನಾವು ಒಂದು ರೀತಿ ಪ್ರಶ್ನೆ ಪ್ರಕಾರ ಹೇಳ್ಬೋದು ಜಾತಕ ಪ್ರಕಾರ ಲಾಯುಷನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಹೇಳೋಷ್ಟು ಸೀರಿಯಸ್ಸಾಗಿ ಏನೋ ಅವ್ರು ಕೇಳಲ್ಲ ಸೀರಿಯಸ್ ಆಗಿ ಕೇಳಿದ್ರೆ ನಾವು ಹೇಳಲಿಕ್ಕೂ ಆಗೋದಿಲ್ಲ ಧರ್ಮ ಸಂಕಟ ಸೊ ಕ್ಯಾಶುವಲಾಗಿ ಕೇಳಿದಾಗ ಹೇಗೆ ಉತ್ತರ ಕೊಡಬೇಕು ಅಂದರೆ ಪ್ರಶ್ನೆ ಕೇಳೋ ಸಮಯದಲ್ಲಿ ಎರಡನೇ ಮನೆ ಮಾರಕ ಸ್ಥಾನ ಅಂತೇವೆ ಎಂಟನೇ ಮನೇನ ಆಯುಷ ಸ್ಥಾನ ಅಂತೇವೆ ಎರಡನೇ ಮನೆಯಲ್ಲಿರೋ ಗ್ರಹ ಎಂಟನೇ ಮನೆಗಿರೋ ಗ್ರಹವನ್ನು ನೋಡ್ತದೆ ಅದಕ್ಕೆ ಈ ಎರಡು ಸ್ಥಾನಗಳನ್ನ ತಗೊಳ್ತೇವೆ ಶುಭ ಗ್ರಹಗಳು ಎರಡೂ ಎಂಟನೇ ಸ್ಥಾನದಲ್ಲಿತ್ತು ಅಂದ್ಕೊಂಡು ತುಂಬ ಈಸಿ ಪ್ರಶ್ನೆ ಎಂಟನೇ ಮನೆ ಪ್ರಧಾನ ಎರಡನೇ ಮನೆ ಗ್ರಹ ಇದ್ದರೆ ಎಂಟನೇ ಮನೆ ನೋಡ್ತವೆ ಎಂಟನೇ ಮನೆಗಿರೋದ್ರೆ ಸ್ಥಾನ ಸಂಬಂಧ ಅಂದರೆ ಒಟ್ಟಿಗೆ ಹೇಳಬೇಕಂದ್ರೆ ಪ್ರಶ್ನೆ ಕೇಳೋ ಸಮಯದಲ್ಲಿ ಎಂಟನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಬಂದರೆ ಶುಭ ಗ್ರಹಗಳು ಎಂಟನೇ ಮನೆಗಿರೋದಾಗ್ಲಿ ಶುಭ ಗ್ರಹಗಳು ಎಂಟನೇ ಮನೆ ನೋಡೋ ಎಂಟನೇ ಮನೆ ನೋಡೋದಾಗಲಿ ಎಂಟನೇ ಮನೆಯ ಶುಭ ಗ್ರಹಗಳು ಹೇಗೆ ನೋಡ್ತವೆ ಮೆಜಾರಿಟಿ ಗ್ರಹಗಳು ಏಳನೇ ಮನೆಗಿದ್ರೆ ನೋಡ್ತವೆ ಅಂದರೆ ಎಂಟನೇ ಮನೆಗೆ ಏಳನೇ ಮನೆ ಯಾವುದು ಎರಡನೇ ಮನೆ ಸೊ ಹಾಗಾಗಿ ದ್ವಿತೀಯ ಅಷ್ಟಮ ಸ್ಥಾನದಲ್ಲಿ ಶುಭ ಗ್ರಹಗಳೇನಾದರೂ ಇದ್ರೆ ದೀರ್ಘಾಯುಷ್ಮಂತನಾಗ್ತಾನೆ ಏನಿಲ್ಲಪ್ಪ ನೀನು ಆಯುಷ್ ಬಗ್ಗೆ ವರಿ ಆಗೋಬೇಕಾಗಿಲ್ಲ ನೀನು ಪೂರ್ಣ ಆಯುಷ್ಯದ ತೊಂದರೆ ಇಲ್ಲ ಅಂತ ಹೇಳುತ್ತೆ ಒಂದು ವೇಳೆ ಪಾಪಗ್ರಹಗಳೇನಾದರೂ ಇದ್ರೆ ಆಯುಷ್ ಚೀರ್ಣವಾಗ್ತದೆ ಆಯುಷ್ ಕ್ಷೀಣವಾಗ್ತದೆ ಅಂತ ಹೇಳೋ ಬದಲು ಏನು ಹೇಳ್ತೇವೆ ಆಯುಷ್ಯನ ಬಗ್ಗೆ ನೀನು ವರಿ ಮಾಡ್ಕೋಬೇಡ ಅಂತ ಹೇಳಬೇಕು ಆಯುಷ್ ಇದೆ ಅಂತ ನಾವು ಹೇಳಲ್ಲ ಆಯುಷ್ಯನ ಬಗ್ಗೆ ನೀನೇನು ವರಿ ಮಾಡೋ ಕೆಲಸ ಇಲ್ಲ ಅದೇನು ನಿಮಗೆ ತೊಂದರೆ ಕೊಡಲ್ಲ ಅಂತ ಹೇಳಬೇಕಾಗ್ತದೆ ಸುಳ್ಳೇ ಹೇಳಬೇಕಾಗ್ತದೆ ಆಯುಷ್ಯನ ವಿಚಾರ ಸೆನ್ಸಿಟಿವ್ ವಿಚಾರ ಅದು ಅವನ ಜೀವನವನ್ನಲ್ಲಿ ಉತ್ಸಾಹವನ್ನು ವಿಶ್ವಾಸವನ್ನು ಕಳೆದು ಬಿಡ್ತದೆ ಏಕೆಂದರೆ ನಾವು ಪಾಸಿಟಿವ್ ಎನ್ವೈರನ್ಮೆಂಟಲ್ಲಿ ಇಲ್ಲ ಹಾಗಾಗಿ ಇದು ನೆಗೆಟಿವ್ ಎನ್ವೈರನ್ಮೆಂಟ್ ಹಾಗಾಗಿ ಯಾರೂ ಕೂಡ ಮಾನಸಿಕವಾಗಿ ಸಾವುಗಳಿಗೆ ಪ್ರಿಪೇರ್ ಆಗಿರಲ್ಲ ಅವ್ರು ಹೇಳಬಹುದು ಧೈರ್ಯವಾಗಿ ನನಗೇನಾದರೂ ಪರವಾಗಿಲ್ಲರಿ ನಾನು ತೊಗೊಳ್ತೇನೆ ಅಂತೇಳಿ ಯಾರೂ ಅಷ್ಟು ಧೈರ್ಯವಂತರು ಯಾರೂ ಇಲ್ಲ ನಾನು ಸಾವನ್ನು ಎಷ್ಟು ಧೈರ್ಯವಾಗಿ ತೊಗೊಳ್ತೇನೆ ಅಂತ ಅಂಬುವನ್ನು ಜ್ಯೋತಿಷ್ಯತ್ರೆ ಆಗಿಬಿಡ್ತಾನೆ ಯಾಕೆಂದರೆ ಮನುಷ್ಯನಿಗೆ ಸಾವಿಗಿಂತಲೂ ದೊಡ್ಡ ಕಷ್ಟ ಇಲ್ಲ ಚಿಕ್ಕ ಚಿಕ್ಕ ಕಷ್ಟಗಳಿಗೆ ಜ್ಯೋತಿಷ್ಯತೆ ಓಡಿ ಬರುವುದು ಸಾವಿಗೆ ಪ್ರಿಪೇರ್ ಹೆಂಗಾಗ್ತಾರೆ ಹೇಳಿ ಆಗೋದಿಲ್ಲ ಹಾಗಾಗಿ ಎರಡನೇ ಮನೆಗೆ ಎಂಟನೇ ಮನೆ ಶುಭಗ್ರಹ ಇದ್ದರೆ

ವಿತ್ತೈ ವಿತ್ತ ಏಕಾದಶ ಸಂಸ್ಥಿತೈರ್ ವಿತ್ತಾಪಿ ಪ್ರಶುಷ್ಟ ಪ್ರಷ್ಟುರ ದೇಶ್ಯಾ ಅಂತ ಹೇಳ್ತಾರೆ ಅಂದರೆ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ ಸಂತೋಷ ಮತ್ತು ಸಮೃದ್ಧಿ ಹೇಗಿರುತ್ತೆ ಮನೆ ಸಮೃದ್ಧಿ ಹೇಗಿರುತ್ತೆ ಮಾಮೂಲಿ ಇದಕ್ಕೋಸ್ಕರ ಕೇಳಬೇಕಾದ್ರೆ ಸಂತೋಷವಾಗಿರ್ತೇನೆ ನನ್ನ 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 ಇವ ನನ್ನ ಜೀವನ ಹೇಗಿದೆ ಅಂತ ಕೇಳ್ತಾರೆ ಅವ್ರು ಡೈರೆಕ್ಟಾಗಿ ಕೇಳಲ್ಲ ಪ್ರತಿಯೊಬ್ಬರು ಬಯಸೋದೇನು ಸಂತೋಷ ಬಯಸಿದ್ದು ಸಮೃದ್ಧಿಯಾಗಿ ಸಿಗಬೇಕು ಅಂತ ಸೊ ಈಗ ನನಗೆ ಟೈಮ್ ಹೇಗಿದೆ ಅಂತ ಕೇಳೋದು ಟೈಮ್ ಹೇಗಿದೆ ಅಂತಂದ್ರೆ ಅರ್ಥ ಏನು ನನಗೆ ಯಾವಾಗ ಸಂತೋಷ ಸಿಗುತ್ತೆ ನನಗೆ ಯಾವಾಗ ಪ್ರಾಸ್ಪರಿಟಿ ಆಗುತ್ತೆ ಸೊ ಅದಕ್ಕೆ ಇಂಡೈರೆಕ್ಟ್ ಕ್ವಶನ್ ಅಂತ ಅದಕ್ಕೆ ನೀವು ಇದನ್ನೇ ನೋಡಬೇಕು ಏನು ನೋಡ್ತೇವೆ ಶುಭ ಗ್ರಹಗಳು ಚತುರ್ಥ ಮತ್ತು ದಶಮ ಸ್ಥಾನದಲ್ಲಿದ್ದರೆ ಸೊ ಚತುರ್ಥ ಸ್ಥಾನ ಅಂದರೆ ಏನು ಬೇಕಾದೆಲ್ಲ ಸಮೃದ್ಧಿಯಾಗಿ ಲಕ್ಸರಿಯಸ್ ಐಡಮ್ ಸಿಗೋದು ಅದಕ್ಕೆ ಬೇಕಾದಂಥ ಇನ್ಕಮ್ ಇದೆರಡು ಅಂದ್ಕೊಳ್ಳಿ ಸುಖ ಮತ್ತು ಸಮೃದ್ಧಿ ಅವರು ಬಯಸಿದಂಥದ್ದು ಸಿಗತ್ತೆ ಅಲ್ಟಿಮೇಟ್ಲಿ ಅದು ಸಂತೃಪ್ತಿ ಕೊಡುತ್ತೋ ಎಲ್ಲೋದು ಬೇರೆ ವಿಚಾರ ಬಟ್ ಸುಖ ಸಮೃದ್ಧಿ ಸಿಗ್ತದೆ ಯಾವಾಗ ಶುಭ ಗ್ರಹಗಳು ಚತುರ್ಥ ದಶಮ ಸ್ಥಾನದಲ್ಲಿದ್ದು ಅಥವಾ ದಶಮ ಸಂಬಂಧ ಬಂದರೆ ಸಂತೋಷ ಮತ್ತು ಸಮೃದ್ಧಿ ಸಿದ್ಧಿಸ್ತವೆ ಒಂದು ವೇಳೆ ಪಾಪಗ್ರಹಗಳ ಸಂಬಂಧ ಇತ್ತಂದ್ಕೊಳ್ಳಿ ಪ್ರತಿಕೂಲ ವಾತಾವರಣ ಆಗಿರ್ತದೆ ಅಷ್ಟು ಅನುಕೂಲ ಇಲ್ಲ ಸೊ ಸುಖ ಸಂತೋಷ ಅದರ ಬಗ್ಗೆ ಏನು ಮಾಡ್ತೇವೆ ಅಷ್ಟು ಒಂದು ತುಂಬ ಪ್ರಯತ್ನ ಮಾಡಬೇಕ್ರಿ ಅಂತ ಹೇಳ್ತೇವೆ ಸುಖ ಸಂತೋಷ ಸಿಗುವುದಿಲ್ಲ ಅಂತ ಹೇಳೋದಲ್ಲ ಬಹಳ ಪ್ರಯತ್ನ ಮಾಡಬೇಕಾಗುತ್ತೆ ಕಷ್ಟದಿಂದ ಆಗತ್ತೆ ಅಂತ ಹೇಳ್ತೇವೆ ಬರೋದಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಶುಭ ಗ್ರಹಗಳು ಎರಡನೇ ಮನೆಗಾಗ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದರೂ ಕೂಡ ಸಂಪತ್ತನ್ನು ಪಡಿತಾನೆ ಎರಡನೇ ಮನೆ ಅಂತಂದರೆ ಏನು ದನ ದನ ಹಣ ಸ್ಥಾನ ಹನ್ನೊಂದನೇ ಮನೆ ಲಾಭ ಸ್ಥಾನ ಇದರಲ್ಲಿ ಶುಭ ಗ್ರಹಗಳಿದ್ರೂ ಕೂಡ ಸುಖ ಮತ್ತು ಸಮೃದ್ಧಿ ಆಗ್ತದೆ ಇದು ಜನರಲ್ ಕೋರ್ಸ್ ಜಾತಕದಲ್ಲಿ ನೋಡಿಕೊಂಡು ಇದೇ ರೀತಿ ಹೇಳ್ತೇವೆ ದಶಮ ಸ್ಥಾನ ಚತುರ್ಥ ಸ್ಥಾನದಲ್ಲಿ ಶುಭ ಗ್ರಹಗಳ ಸಂಬಂಧ ಅಂದ್ಕೊಳ್ಳಿ ಅವನ ಸಂತೋಷಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಪ್ರಶ್ನೆ ಕೇಳೋ ಕಾಲಕ್ಕೆ ಜಾತಕದ ಜೊತೆ ಪ್ರಶ್ನೆಯನ್ನು ಕೂಡ ನೋಡ್ಬೋದು ಯಾರಾದರೂ ಈ ಪ್ರಶ್ನೆಗೆ ಜಾತಕವನ್ನು ಕೊಟ್ಟು ಈ ಪ್ರ ಈ ಥರ ಪ್ರಶ್ನೆವನ್ನು ಕೇಳಿದ್ರೆ ಜೊತೆಗೆ ಪಕ್ಕದಲ್ಲಿ ಪ್ರಶ್ನಚಕ್ರ ಕೂಡ ಹಾಕಿಕೊಂಡು ಅವನ ಸ ಕೇಳಿದಂಥ ಸಮಯದಲ್ಲಿ ಚತುರ್ಥ ದಶಮ ಹೇಗಿದೆ ಏಕಾದಶ ಮತ್ತು ದ್ವಿತೀಯ ಸ್ಥಾನದಲ್ಲಿ ಶುಭ ಗ್ರಹಗಳ ಸಂಬಂಧ ಏನಾದರೂ ಇದೆಯಾ ಅಂತ ಕೇಳಿ ಇತ್ತಂದ್ಕೊಳ್ಳಿ ಅನುಕೂಲ ಅಂತ ಹೇಳಿ ಇಲ್ಲಂದ್ರೆ ಬಹಳ ಕಷ್ಟಪಡಬೇಕಾಗ್ತದೆ ಕಷ್ಟದಿಂದ ಅನುಕೂಲ ಆಗ್ತದೆ ಅಂತ ಹೇಳಬೇಕಾಗ್ತದೆ ಮತ್ತೆ ಮತ್ತೊಂದು ಪ್ರಶ್ನೆ ಪಾಪೈರ್ ವಿಲಗ್ನಿ ಪರಿಪೃಕ್ಷತಸ್ತು ಶರೀರಪೀಡಾ ಕಲಹಶ್ಚ ವಾಚ್ಯ ಸುಖಕ್ಷತಿ ಸ್ಯಾತ್ ಉಕರ್ ಸ್ಯಾತ್ ತುಕರೈರ್ ಗೃಹಸ್ಯ ಕಗೈರ್ ಗೃಹಸ್ಯ ಭೇದಸ್ಥಾ ಬಾಂಧವ ವಿಗ್ರಹಸ್ಥ ಅಂತ ಹೇಳ್ತಾರೆ ಪ್ರಶ್ನೆ ಕಾಲಕ್ಕೆ ಪಾಪಗ್ರಹಗಳು ಲಗ್ನದಲ್ಲಿ ಶಾರೀರಕವಾದ ಇದ್ದರೆ ಪಾಪಗ್ರಹಗಳ ಲಗ್ನದಲ್ಲಿದ್ದರೆ ಶಾರೀರಕವಾದ ತೊಂದರೆಗಳು ಅಂದರೆ ನಾವು ಜಾತಕದಲ್ಲಿ ಕೂಡ ಲಗ್ನ ಅಂದರೆ ಏನು ಹೇಳ್ತೇವೆ ಲಗ್ನ ಅಂತಂದರೆ ಶಾರೀರ ಶರೀರ ನನ್ನ ಬಗ್ಗೆ ಸೊ ಆ ಸಮಯದಲ್ಲಿ ಈ ಸೇಮ್ ಜಾತಕವನ್ನು ಏರಿ ಯಾವ ರೀತಿ ನೋಡ್ತೀವೋ ಅದೇ ರೀತಿ ನೋಡ್ತೇವೆ ಯಾರಾದರೂ ಜಾತಕ ಇಲ್ಲದೇ ಇರುವ ಪಕ್ಷದಲ್ಲಿ ಅಥವಾ ಜಾತಕವನ್ನು ನೋಡುವಂಥ ಸ್ಥಿತಿ ಇಲ್ಲದೇ ಇರೋ ಪಕ್ಷದಲ್ಲಿ ಈ ಪ್ರಶ್ನೆಯನ್ನು ಬಳಸ್ಬೋದು ಅವನು ಪ್ರಶ್ನೆ ಕೇಳೋ ಕಾಲಕ್ಕೆ ಪಾಪಗ್ರಹಗಳ ಲಗ್ನದಲ್ಲಿದ್ದರೆ ಸೊ ಶಾರೀರಿಕವಾಗಿ ತೊಂದರೆಗಳು ನನ್ನ ನನಗೇನೋ ಆರೋಗ್ಯ ಸರಿ ಇಲ್ಲ ಸೊ ನನ್ನ ಆರೋಗ್ಯ ಹೇಗಿದೆ ಸ್ವಲ್ಪ ಜಾತಕವನ್ನು ನೋಡಿ ಕೇಳ್ರಿ ಅಂತಂದರೆ ಪ್ರಶ್ನೆ ಲಗ್ನದಲ್ಲಿ ಏನಾದರೂ ಪಾಪಗ್ರಹ ಹೇಳಿದ್ರೆ ಶಾರೀರಿಕವಾಗಿ ತೊಂದರೆಗಳಿದೆ ಸೊ ಸ್ವಲ್ಪ ಶಾರೀರಿಕವಾಗಿ ವೀಕ್ ಆಗಿದ್ದೀರಾ ಅಂತ ಹೇಳಬೇಕು ಸೊ ನೀವು ತುಂಬ ಟ್ರಬಲ್ ಆಗುತ್ತೆ ನೀವು ಶಾರೀರಿಕವಾಗಿ ನೀವು ತುಂಬ ಕಷ್ಟ ಆಗ್ತದೆ ಅದು ಹೇಳಬಾರ್ದು ಲೈಟಾಗಿರೋ ಯಾವಾಗಾದರೂ ನೆಗೆಟಿವ್ ವಿಷಯಗಳು ಲೈಟಾಗಿರೋ ವರ್ಡ್ಸ್ ಯೂಸ್ ಮಾಡಬೇಕು ಶಾರೀರಿಕವಾಗಿ ಸ್ವಲ್ಪ ಏನಿಲ್ಲ ಸ್ವಲ್ಪ ಅನಾನುಕೂಲ ಇದೆ ಸೊ ನೀವು ಅದನ್ನು ಸ್ವಲ್ಪ ಸರಿ ಮಾಡಿಕೊಳ್ಬೋದು ಸ್ವಲ್ಪ ನಿಮ್ಮ ಹ್ಯಾಬಿಟ್ಸು ಅದೆಲ್ಲ ಮಾಡಿ ಚೇಂಜ್ ಮಾಡಿಕೊಳ್ಬೋದು ಅಷ್ಟು ಅನುಕೂಲ ಇಲ್ಲ ವೀಕ್ ಆಗಿದ್ದೀರಾ ಅಂತ ಹೇಳಬೇಕು ಸೊ ಶಾರೀರಿಕವಾಗಿ ವೀಕ್ ಆಗಿ ಫಿಸಿಕಲಿ ವೀಕ್ ಇದ್ದೀರಾ ಅನಾರೋಗ್ಯ ಆರೋಗ್ಯದ ತೊಂದರೆಗಳು ಆವಾಗ ಆವಾಗುತ್ತ ಬರ್ತಾ ಇರ್ತದೆ ಇದು ಪ್ರಾಕ್ಟಿಕಲಿ ಸೂತ್ರದ ಪ್ರಕಾರ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಶಾರೀರಿಕವಾದ ತೊಂದರೆಗಳು ಬರ್ತದೆ ಅನಾರೋಗ್ಯ ಆಗ್ತದೆ ಸಂತೋಷ ಇಲ್ಲದೆ ಯಾಕೆಂದರೆ ಶರೀರ ಒಂದೇ ಅಲ್ಲ ನಾನು ಅಂತಂದರೆ ಏನು ನಾನು ಅಂದರೆ ನನ್ನ ಶರೀರ ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಜ್ಞಾನ ಅವುಗಳಿಗೆಲ್ಲ ತೊಂದರೆ ಆಗ್ತದೆ ಶರೀರಕ್ಕೆ ತೊಂದರೆ ಆದರೆ ಅನಾರೋಗ್ಯ ಮನಸ್ಸಿಗೆ ತೊಂದರೆ ಆದರೆ ದುಃಖ ಸೊ ಸಂತೋಷ ಇರೋದಿಲ್ಲ ಮತ್ತು ಬಂಧು ಬಳಗದ ವರ್ಗದಲ್ಲಿ ಜಗಳ ಶತ್ರುತ್ವ ಉಂಟಾಗ್ತದೆ ಯಾಕಂದರೆ ಇವನು ಯಾರ ಜೊತೆಗಿರ್ತಾನೆ ಯಾವಾಗೂ ಫ್ರೆಂಡ್ಸ್ ಜೊತೆ ಆಗಲಿ ಬಂಧು ಬಳಗ ಇವರೆಲ್ಲ ಟಚಲ್ಲಿ ಇರ್ತಾರೆ ಆ ಸಮಯದಲ್ಲಿ ಲಗ್ನದಲ್ಲಿದ್ದರೆ ಇಂಡೈರೆಕ್ಟ್ಲಿ ಯಾರ ಜೊತೆಯೂ ಮಿಂಗಲ್ ಆಗಲ್ಲ ಹೆಚ್ಚು ಮಿಂಗಲ್ ಆಗಬೇಕಾದ ಯಾರ ಜೊತೆ ಬಂಧು ಬಳಗದ ಜೊತೆ ಫ್ರೆಂಡ್ಸ್ ಮ್ಯಾಂಗೇಟ್ರಿ ಅಲ್ಲ ಬಟ್ ಒಂದು ಒಳ್ಳೇದು ಕೆಟ್ಟ ಆಯಿತು ಬಳಗ ಹತ್ರ ಹೋಗಬೇಕು ಇಲ್ಲ ಅಂತಂದ್ರೆ ಏನಾಗ್ತದೆ ನಮಗೆ ಕಷ್ಟ ಬಂದಾಗ ಅವ್ರು ಬರೋದಿಲ್ಲ ಅವ ನಾವು ಎಕ್ಸ್ಪೆಕ್ಟ್ ಆದರೂ ಮಾಡದೇ ಇರಬೇಕಾಗುತ್ತೆ ಹಾಗಾಗಿ ಲಗ್ನ ಸಮಯದಲ್ಲಿ ಪಾಪಗ್ರಹಗಳೇನಾದರೂ ಲಗ್ನದಲ್ಲಿದ್ದರೆ ಪ್ರಶ್ನ ಲಗ್ನದಲ್ಲಿ ಪಾಪಗ್ರಹಗಳ ಲಗ್ನದಲ್ಲಿದ್ದರೆ ಶಾರೀರಿಕವಾದ ತೊಂದರೆ ಮಾನಸಿಕವಾದ ತೊಂದರೆ ಬಂಧು ಬಳಗದಲ್ಲಿ ಮೈತ್ರಿ ಕಳೆದುಕೊಳ್ತೇವೆ ಮತ್ತೆ ಮತ್ತೊಂದು ಪ್ರಶ್ನೆ ಅಸ್ತಸ್ಥಿತೈ ಸ್ಯಾತ್ ಗಮನಸ ಕರ್ಮಸ್ಥಿತೈ ಕರ್ಮ ವಿನಾಶಮಾಹು ಸರ್ವತ್ರ ಚಾಮುತ್ರ ಶುಭೈರ್ನ ದೃಷ್ಟಿ ಋತ್ರೇಣ ಸಂಸಿದ್ಧಿ ಮುದಾಹರಂತಿ ಅಂತ ಹೇಳ್ತಾರೆ ಏನು ಹೇಳುತ್ತೆ ಪ್ರಯಾಣ ವಿಚಾರದಲ್ಲಿ ಇದು ಕೂಡ ಹೇಳ್ತೇವೆ ಸಪ್ತಮ ಸ್ಥಾನ ಬಂತಂದ್ರೆ ಸ್ವಲ್ಪ ಪ್ರಯಾಣದ ಬಗ್ಗೆ ಹೆಚ್ಚು ಕಳಜೆ ಪಾಪಗ್ರಹಗಳೇನಾದರೂ ಸಪ್ತಮ ಸ್ಥಾನದಲ್ಲಿದ್ದರೆ ಪ್ರಯಾಣಗಳಲ್ಲಿ ಕಷ್ಟ ಉಂಟಾಗ್ತದೆ ಸೊ ಯೂಶುವಲಿ ದೂರ ಪ್ರದೇಶಗಳಿಗೆ ಪ್ರಯಾಣ ಮಾಡೋ ಕಾಲಕ್ಕೆ ಈ ಪ್ರಶ್ನೆ ಕೇಳ್ತಾರೆ ಪ್ರಯಾಣ ಹೇಗಾಗ್ತದೆ ಬದ್ರಿ ಹೋಗ್ತಾ ಇದ್ದೀವಿ ಕಾಶಿ ಹೋಗ್ತಾ ಇದ್ದೀವಿ ಪ್ರಯಾಣ ಹೇಗಾಗ್ತದೆ ಅಂತ ಕೇಳ್ತಾರೆ ಬೆಂಗಳೂರಿಂದ ಮೈಸೂರಿಗೋ ಹೈ ತಿರುಪತಿಗೋ ಹೈದರಾಬಾದಿಗೆ ಹೋಗ್ತಾ ಇದ್ರಿ ಯಾರೂ ಪ್ರಶ್ನೆ ಕೇಳಲ್ಲ ದೂರ ಪ್ರದೇಶಗಳಿಗೆ ಹೋದಾಗ ಏನಾದರೂ ತೊಂದರೆಗಳು ಬಂದರೆ ಕಟ್ಕೊಳಿಕ್ಕಾಗದೇ ಇದ್ದಂಥ ಪಕ್ಷದಲ್ಲಿ ಇಂಥ ಪ್ರಶ್ನೆ ಕೇಳ್ತಾರೆ ವಿದೇಶಗಳಿಗೆ ಹೋದಾಗ ಹೋಗೋ ಸಮಯದಲ್ಲಿ ಫಸ್ಟ್ ಟೈಮ್ ಹೋಗೋರಿಗೆ ನಮ್ಮ ಪ್ರಯಾಣ ರೀ ಅಂತ ಕೇಳ್ತಾರೆ ಪಾಪಗ್ರಹಗಳೇನಾದರೂ ಸಪ್ತಮ ಸ್ಥಾನದಲ್ಲಿದ್ದರೆ ಪ್ರಯಾಣಗಳಲ್ಲಿ ಅಬ್ಸ್ಟಕಲ್ಸ್ ಕಷ್ಟಗಳು ಉಂಟಾಗ್ತದೆ ಪಾಪಗ್ರಹಗಳು ದಶಮ ಸ್ಥಾನದಲ್ಲಿದ್ದರೆ ಮಾಡಬೇಕಾದಂಥ ಕೆಲಸ ಈಡೋರ ಈಡೇರು ಯಾಕಂದರೆ ನಾವು ವಿದೇಶಕ್ಕೆ ಯಾಕೆ ಹೋಗ್ತೇವೆ ಒಂದು ಬಿಸ್ನೆಸ್ ಕೆಲಸವಾಗಿ ಯಾಕೆ ಹೋಗ್ತೇವೆ ಒಂದು ಕೆಲಸ ಆಗಬೇಕು ಅಂತ ಸೊ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹ ಇತ್ತು ಅಂದ್ಕೊಳ್ಳಿ ನಮಗೆ ಪ್ರಯಾಣದಲ್ಲಿ ಅನಾನುಕೂಲತೆ ಸ್ಥಾನದಲ್ಲಿ ಪಾಪಗ್ರಹ ಹೇಳಿದರೆ ನಾವು ಯಾವ ಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೀವಿ ಆ ಕೆಲಸ ಈಡೇರುವುದಿಲ್ಲ ದಶಮಸ್ಥಾನ ಅಂದರೆ ಕರ್ಮಸ್ಥಾನ ಅಲ್ಲಿ ಈ ಕೆಲಸಗಳಾಗದೇ ಇರೋದು ತೊಂದರೆ ಆಗೋದು ಈ ಥರ ಆಗ್ತದೆ ಅದೇ ಕರ್ಮಸ್ಥಾನಕ್ಕೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಅನುಕೂಲ ಆಗ್ತದೆ ಒಂದು ವೇಳೆ ಪಾಪಗ್ರಹಗಳ ಸಂಬಂಧ ಇಲ್ಲ ಶುಭ ಗ್ರಹಗಳ ಸಂಬಂಧ ಇಲ್ಲ ಸಪ್ತಮ ಸ್ಥಾನಕ್ಕೆ ಏನಾಗ್ತದೆ ಕೆಲಸಗಳು ಕಷ್ಟದ ಮೇಲಾಗ್ತದೆ ಶುಭ ಗ್ರಹಗಳ ಸಂಬಂಧ ಇದ್ರೆ ಈಸಿ ಆಗಿಬಿಡ್ತವೆ ಪಾಪಗ್ರಹಗಳ ಸಂಬಂಧ ಇಲ್ಲ ಅಟ್ ದ ಸೇಮ್ ಟೈಮ್ ಶುಭ ಗ್ರಹಗಳ ಸಂಬಂಧ ಇಲ್ಲದ್ರೂ ಸ್ವಲ್ಪ ಸ್ಟ್ರೈನ್ ತಗೊಂಡು ಮಾಡಬೇಕಾಗ್ತದೆ ಅಂತ ಹೇಳ್ಬೋದು ಇದು ಕೂಡ ಜನರಲ್ ಆಗಿ ಯಾರಾದರೂ ವಿದೇಶಿ ಯಾನಕ್ಕೆ ಹೋಗುವವಳಾಗ್ಲಿ ಈ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೀವ್ರಿ ಅಂತ ಕೇಳ್ತಾರೆ ಒಂದು ಕೆಲಸದ ಮೇಲೆ ಒಂದು ಕಡೆ ಹೋಗ್ತಾ ಇದ್ದೀವಿ ಕೆಲಸ ಆಗ್ತದ ಆ ಕೆಲಸದಲ್ಲಿ ಏನು ಮಾಡ್ತೇವೆ ಪ್ರಯಾಣದ ಬಗ್ಗೆ ಪ್ಲಸ್ ಕೆಲಸದ ಬಗ್ಗೆ ಎರಡಕ್ಕೂ ಕೂಡ ನಾವು ಪ್ರಯಾರಿಟಿ ಮಾಡ್ತೇವೆ ಒಂದು ಕೆಲಸದ ಮೇಲೆ ನಾವು ಚೆನ್ನೈ ಹೋಗ್ತಾ ಇದ್ದೀವಿ ರೀ ಆಗ್ತದಾ ಅಂತಂದರೆ ಪ್ರಯಾಣದ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ ಕೆಲಸದ ಬಗ್ಗೆ ಮಾಡ್ಕೋಬೋದು ಏಕೆಂದರೆ ಹೋಗುವ ಪ್ರಯಾಣದಲ್ಲಿ ಏನಾದರೂ ತೊಂದರೆಗಳಾದರೂ ಕೂಡ ಡೆಸ್ಟಿನೇ ಮತ್ತೆ ರಿಟರ್ನ್ ಬರೋದು ತುಂಬ ಕಷ್ಟ ಅಲ್ಲ ಈಗ ಅಮೆರಿಕ ಅಂತ ಕಡೆ ಆದರೆ ನಾವು ಎರಡು ಫ್ಲೈಟ್ ಚೇಂಜ್ ಮಾಡಬೇಕು ದುಬೈಗೆ ಹೋಗಿ ಇನ್ನೊಂದು ಫ್ಲೈಟ್ ಚೇಂಜ್ ಮಾಡಬೇಕು ಮಧ್ಯದಲ್ಲಿ ಸ್ಟಕ್ ತಕ್ಕಾಯಿತು ಅಂದ್ಕೊಂಡು ದುಬೈಲಿ ಕೂತ್ಬಿಡ್ತೀವಿ ಈ ಕಡೆ ಬರೋಕ್ಕಾಗಲ್ಲ ಆ ಕಡೆ ಬರೋಕ್ಕಾಗಲ್ಲ ಆ ಥರ ತೊಂದರೆಗಳಾಗ್ತದೆ ಸೊ ಚೆನ್ನೈಲಿ ಆ ಥರ ತೊಂದರೆ ಇಲ್ಲ ಮೇ ಬಿ ಕರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ಈ ಥರ ಬಂದಿತ್ತು ಇರ್ಬೋದೇ ಆಗಲಿ ಬಟ್ ಬೇರೆ ಸಮಯದಲ್ಲಿ ಆ ಥರ ತೊಂದರೆಗಳಾಗೋದಿಲ್ಲ ಸಪ್ತಮ ಸ್ಥಾನದಲ್ಲಿ ಶುಭ ಪ್ರಯಾಣ ಅನುಕೂಲ ದಶಮ ಶುಭ ಶುಭಗ್ರಹಗಳ ಸಂಬಂಧ ಇದ್ದರೆ ಹೋಗುವಂಥ ಕೆಲಸ ಮಾಡಬೇ ಬಯಸಿದಂಥ ಕೆಲಸದ ಅನುಕೂಲ ಇರ್ತದೆ ಜನರಲ್ ಯಾರಾದರೂ ಕೆಲಸ ಆಗುತ್ತಾ ಇಲ್ಲ ಅಂತಂದರೆ ಡೈರೆಕ್ಟಾಗಿ ದಶಮಸ್ಥಾನ ನೋಡಿ ಕೆಲಸ ಅಂತಂದರೆ ಏನು ದಶಮ ಸ್ಥಾನ ಜಾತಕದಲ್ಲಿ ನೀವು ಯಾವ ಥರ ಭಾವವನ್ನು ನೋಡ್ತೀರೋ ಅದೇ ಜಾತಕವನ್ನು ಪ್ರಶ್ನೆ ಇದ್ದಂಗೆ ನೋಡಿ ಪ್ರಶ್ನೆ ಚಕ್ರವನ್ನೇ ಅವನ ಜಾತಕ ಅಂತ ಅಂದ್ಕೊಂಡು ನೋಡ್ಕೊಡಿ ಇದೇ ಮಿಸ್ಲೇನ್ಯೂಸ್ ಟಾಪಿಕ್ಸಲ್ಲಿ ಆಯುಷ್ ಬೇಕಾ ಅಷ್ಟಮ ಸ್ಥಾನ ನೋಡಿ ಲಾಭ ಬೇಕಾ ದ್ವಿತೀಯ ಸ್ಥಾನ ಏಕಾದಶ ಸ್ಥಾನ ನೋಡಿ ಕುಟುಂಬ ಸ್ಥಾನ ಧನಸ್ಥಾನ ಮತ್ತೆ ಲಾಭ ಸ್ಥಾನ ಖರ್ಚೇನಾದರೂ ಜಾಸ್ತಿ ಆಗುತ್ತೆ ಹನ್ನೆರಡನೇ ಮನೆ ನೋಡಿ ಆರೋಗ್ಯದ ತೊಂದರೆ ಇದೆಯಾ ಆರನೇ ಮನೆ ನೋಡಿ ಸೇಮ್ ಜಾತಕವನ್ನು ಹೇಗೆ ನೋಡ್ತೀರೋ ಅವರ ಪ್ರಶ್ನೆ ಚಕ್ರವನ್ನು ಹಾಗೆ ನೋಡಿ ಹೇಳಬಹುದು ಶುಭ ಗ್ರಹಗಳ ಸಂಬಂಧ ಬಂದರೆ ಅನುಕೂಲ ಪಾಪ ಗ್ರಹಗಳ ಸಂಬಂಧ್ರೆ ಪ್ರತಿಕೂಲ ಈ ರೀತಿ ನಾವು ನಿರ್ಣಯ ಮಾಡಬೇಕಾಗ್ತದೆ ಮತ್ತೊಂದು ಸೂತ್ರ ಶೀತದ್ಯುತೌ ಪಾಪಯುತೆ ನಾರೀ ಜನೈ ಸ್ಯಾ ಜನೈ ಸ್ಯಾತ್ ಸಹ ವಿಗ್ರಹಸ್ತು ಸುಖಸ್ಥಿತೈರ್ದ್ಯೂನಗತೈಶ್ಚ ಯದ್ವಾ ತಥೈವ ಪಾಪೈ ರವಣ ರವಧಾರಣೀಯ ಅಂತ ಹೇಳ್ತಾರೆ ಏನು ಇಲ್ಲಿ ಅರ್ಥ ಅರ್ಥ ಅಂತಂದರೆ ನಮಗೆ ಪ್ರಶ್ನೆ ಕಾಲದಲ್ಲಿ ಚಂದ್ರ ಮನಸ್ಸನ್ನು ಸೂಚನೆ ಮಾಡ್ತಾನೆ ಭಾವುಕತೆಯನ್ನು ಸೂಚನೆ ಮಾಡ್ತಾನೆ ಹೆಣ್ಣು ಮಕ್ಕಳನ್ನು ಸೂಚನೆ ಮಾಡ್ತಾನೆ ಸೊ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಚಂದ್ರಕ್ಕೆ ನಾವು ಪ್ರಯಾರಿಟಿ ಕೊಡ್ತೇವೆ ಲಗ್ನದಲ್ಲಿ ಸೊ ಒಬ್ಬ ಹೆಣ್ಣು ಮಕ್ಕಳ ಜೊತೆ ಏನಾದರೂ ಕೆಲಸ ಆಗಬೇಕು ಅಂತಂದರೆ ಚಂದ್ರನನ್ನು ಕಾರಕತ್ವ ನೋಡ್ಕೊಡ್ತೇವೆ ಹೆಂಡತಿ ಅನುಕೂಲವ ಪ್ರತಿಕೂಲವ ತಾಯಿ ನನಗೆ ಅನುಕೂಲವಾಗಿರ್ತಾರ ಪ್ರತಿಕೂಲವಾಗಿರ್ತಾರ ಸೊ ನಮಗೆ ಸಂಬಂಧ ಇರುವಂಥ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟದ್ದು ಏನಾದರೂ ವ್ಯವಹಾರಗಳಿದ್ದರೆ ಅದು ಅವರು ಒಪ್ಪುತ್ತಾರಾ ಇಲ್ವಾ ಅಂತ ಕೇಳಬೇಕಾದ್ರೆ ಇಂಥ ಪ್ರಶ್ನೆ ಚಂದ್ರಗ್ರಹ ಮಹಿಳೆಯರನ್ನು ಸೂಚನೆ ಮಾಡ್ತದೆ ಚತುರ್ಥ ಸ್ಥಾನ ತಾಯಿ ಸಪ್ತಮ ಸ್ಥಾನ ಹೆಂಡತಿ ಪತ್ನಿ ಇದೆರಡೂ ಕೂಡ ಮನುಷ್ಯನಿಗೆ ಪರ್ಮನೆಂಟ್ ಆಗಿರುವಂತಹ ಸಂಬಂಧ ಹೆಣ್ಣು ಮಕ್ಕಳ ಜೊತೆ ಈಗ ಪ್ರಶ್ನೆ ಕೇಳೋ ಕಾಲಕ್ಕೆ ಚಂದ್ರನಿಗಾಗ್ಲಿ ಚತುರ್ಥ ಸ್ಥಾನಕ್ಕಾಗ್ಲಿ ಸಪ್ತಮ ಸ್ಥಾನಕ್ಕಾಗ್ಲಿ ಪಾಪಗ್ರಹಗಳ ಸಂಬಂಧ ಬಂದರೆ ಯಾವಾಗ ಯಾವ ಪ್ರಶ್ನೆ ಅಂತಂದ್ರೆ ಹೆಂಡತಿ ಬಗ್ಗೆ ಆಗಲಿ ತಾಯಿ ಬಗ್ಗೆ ಆಗಲಿ ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಮನೆಯಿರೋ ಅಂಥ ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ ಪ್ರಶ್ನೆ ಇದ್ದಾಗ ಈ ಗ್ರಹ ಈ ಸ್ಥಾನಗಳು ಚೆನ್ನಾಗಿರಬೇಕು ಹೆಂಡತಿಯಿಂದ ಅನುಕೂಲ ಪ್ರತಿಕೂಲ ವಾತಾವರಣವ ಸಪ್ತಮ ಸ್ಥಾನ ಹೆಂಡತಿಯಿಂದ ತಾಯಿಯಿಂದ ಅನುಕೂಲ ಪ್ರತಿಕೂಲ ವಾತಾವರಣವ ಚತುರ್ಥ ಸ್ಥಾನ ಚತುರ್ಥ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೆ ಇವನು ಹೇಳಿದ ವಿಚಾರ ನನ್ನ ತಾಯಿ ನಾನು ಹೇಳಿ ನನ್ನ ತಾಯಿ ಮೇಲೆ ನನ್ನ ಪ್ರೀತಿ ತಾಯಿ ನಾನು ಹೇಳ್ದಂಗೆ ಕೇಳ್ತಾಳೆ ನಾನು ನನ್ನ ತಾಯಿ ಮೇಲೆ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ಕೇಳಿದ್ರೆ ಚತುರ್ಥ ಸ್ಥಾನದಲ್ಲಿ ಶುಭ ಗ್ರಹ ಹೇಳಿದ್ರೆ ತುಂಬಾ ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು ನನ್ನ ಹೆಂಡತಿ ಬಗ್ಗೆ ಕೇಳಬೇಕು ಅಂತಂದ್ರೆ ಸಪ್ತಮ ಸ್ಥಾನ ನೋಡಿ ಸಪ್ ಪ್ರಶ್ನೆ ಕೇಳುವ ಸಮಯದಲ್ಲಿ ಸಪ್ತಮ ಸ್ಥಾನದಲ್ಲಿ ಶುಭ ಗ್ರಹಗಳು ದೃಷ್ಟಿಯಾದರೆ ಇಲ್ಲ ನೀನು ಸ್ವಲ್ಪ ನಿನ್ನ ಹೆಂಡತಿ ನಿಂಗೆ ಅನುಕೂಲ ಮಾಡಿ ನಿನ್ನ ಹೆಂಡತಿಯ ಸಹಕಾರ ಸಿಗತ್ತೆ ನಿನ್ನ ಹೇಳಿದ ಚೆನ್ನಾಗಿರುತ್ತೆ ಸೊ ಅಂತ ಹೇಳ್ಬೋದು ಅದೇ ಯಾವುದಾದ್ರೂ ಬೇರೆ ಹೆಣ್ಣು ಮಗಳ ಬಗ್ಗೆ ಬಾ ಕೇಳಿದರೆ ಚಂದ್ರ ಚೆನ್ನಾಗಿರ್ಬೇಕು ಪ್ರಶ್ನೆ ಕಾಲಕ್ಕೆ ಚಂದ್ರ ಶುಭ ಸಂಬಂಧ ಇತ್ತು ಅಂತಂದರೆ ಆಗತ್ತಪ್ಪ ಆ ಆ ಹುಡುಗಿಯನ್ನು ನಂಬೋದು ಆ ಹುಡುಗಿಯಿಂದ ಈ ಥರ ಕೆಲಸ ಆಗ್ತದೆ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳ್ಬೇಕು ನೆನ್ನೇನು ಮೋಸ ಮಾಡಲ್ಲ ಅದೇ ಚಂದ್ರನ ಜೊತೆ ಪಾಪಗ್ರಹಗಳಿರೋದು ಬಲಹೀನವಾಗಿರೋದು ನೀಚ ಅಸ್ತಂಗತ ಅಲ್ಲಾಗಲಿ ಪಾಪಗ್ರಹಗಳಿದ್ದರೆ ಪಾಪಗ್ರಹಗಳಿರೋದು ಸ್ಥಾನದಲ್ಲಿರೋದಾದರೆ ಇಲ್ಲ ಆ ಹುಡುಗಿಯನ್ನು ಹೆಚ್ಚು ನಂಬಲಿಕ್ಕೆ ಬರಲ್ಲ ಇದು ಯಾವಾಗ ನೋಡ್ತೇವೆ ಹೆಚ್ಚಿನ ವಿಚಾರ ಒಬ್ಬ ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ ಅಥವಾ ಈ ಹುಡುಗಿಯಿಂದ ನನಗೆ ಕೆಲಸ ಆಗ್ತದ ನಂಬಿದ್ದೇನೆ ಅಂತ ಆ ಥರ ಪ್ರಶ್ನೆಗಳು ಕೇಳಿದಾಗ ಇದನ್ನು ಈ ಸೂತ್ರವನ್ನು ನಾವು ಬಳಸಬಹುದು ಮತ್ತೊಂದು ಸೂತ್ರ ಲಗ್ನಾ ಲಗ್ನಾತ್ ಅಷ್ಟಮಗೆ ಅರ್ಕೆ ಶುಭಯುಕ್ತೇವಾ ಶುಭ ಎ ಸಂದೃಷ್ಟೇ ತಸ್ಮ ದೇಶಂ ದೇಶಂ ಗತ ಇದೆ ಪಿತಾ ಹೇಳ್ತಾರೆ ಬಹಳಷ್ಟು ಸಮಯದಲ್ಲಿ ತಂದೆ ತಂದೆ ಬಗ್ಗೆ ಟ್ರ್ಯಾಕ್ ಮಾಡಬೇಕು ತಂದೆ ಎಲ್ಲೋ ಹೊಟ್ಟೋಗಿದ್ದಾರೆ ಟ್ರ್ಯಾಕ್ ಮಾಡಬೇಕು ನಮ್ಮ ತಂದೆ ಎಲ್ಲಿದ್ದಾರೆ ಇರುವ ಜಾಗದಲ್ಲೇ ಇದ್ದಾರ ಅಥವಾ ಬೇರೆ ಕಡೆ ಇದ್ದಾರ ಇದು ಸಾಧ್ಯವಾದಷ್ಟು ನಮ್ಮ ದೇಶದ ಪ್ರಶ್ನೆ ನಮ್ಮ ದೇಶದ ಪರಿಸ್ಥಿತಿಗಳಿಗೆ ಅನ್ವಯವಾಗುವಂಥ ಸೂತ್ರ ಅಲ್ಲ ಪಾಶ್ಚಾತ್ಯ ನಾಗರಿಕತೆಯಲ್ಲಿ ಏನು ಮಾಡ್ತೇವೆ ನಮಗೆ ಗೊತ್ತಿದೆ ನಾವೆಲ್ಲ ಕೂಡ ಮೇ ತಿಂಗಳು ಐ ತಿಂಕ್ ಸೆಕೆಂಡ್ ಸಂಡೇ ಆರ್ ತರ್ಡ್ ಸಂಡೇ ಮೇ ತಿಂಗಳು ಮೇ ತಿಂಗಳು ಮತ್ತು ಜೂನ್ ತಿಂಗಳು ಸೆಕೆಂಡ್ ಆರ್ ಥರ್ಡ್ ಸೊ ಐ ಹ್ಯಾವ್ ಸಮ್ ಲಿಟಿಲ್ ಬಿಟ್ ಕನ್ಫ್ಯೂಷನ್ ನಿಮಗೆ ಗೊತ್ತಿರುತ್ತೆ ಆ ದಿನದಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಾಪಲ್ಲಿ ಸ್ಟೇಟಸ್ಗಳು ಬರ್ತಾ ಇರುತ್ತೆ ಹ್ಯಾಪಿ ಫಾದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿಕೊಳ್ತೇವೆ ಅದಕ್ಕೆ ಸಂಬಂಧಪಟ್ಟ ಒಳ್ಳೆ ಒಳ್ಳೆಯ ಪಿಕ್ಚರ್ಸ್ ಇರ್ತೇವೆ ಎಲ್ಲರನ್ನ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡಬೇಕು ನಾನು ಇಷ್ಟು ಮಾ ಅದನ್ನ ಏನೋ ತೋರಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಈ ವಾಟ್ಸಾಪಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಅದಕ್ಕೆ ಸೋಷಲ್ ಮೀಡಿಯಾ ಒಂದು ನಿಮಿಷ ಯಾ ವಾಟ್ಸಾಪಲ್ಲಿ ಸೋಷಲ್ ಮೀಡಿಯಾಸಲ್ಲಿ ಫೀಲಿಂಗ್ಸನ್ನು ತುಂಬಲಿಕ್ಕಾಗಲ್ಲ ಎಲ್ಲ ಆರ್ಟಿಫಿಷಿಯಲ್ ಇರುತ್ತೆ ನಮಸ್ಕಾರ ಅಂತ ಮಾಡ್ತಾರೆ ಸುಮ್ಮನೆ ನಮಸ್ಕಾರ ಸಿಂಬಲ್ ಹಾಕ್ಬಿಟ್ರೆ ಆಯಿತು ಆ ಫೀಲಿಂಗೇ ಇರೋದಿಲ್ಲ ಅಥವಾ ನಗ್ತಾರೆ ಅಳ್ತಾರೆ ಚಪ್ಪಾಳೆ ಹೊಡಿತಾರೆ ಆರ್ ಆ ಸಿಂಬಲ್ ನೋಡಿ ನಾವು ಏನೋ ವಹಿಸ್ಕೊಂಬಿಡ್ತೀವಿ ಆ ಕಡೆ ಪಾರ್ಟಿ ಹಾಕೋ ಕಾಲಕ್ಕೆ ಅವನು ಅವನಿಗೆ ಆ ಫೀಲಿಂಗ್ ಇರೋಲ್ಲ ನಮ್ಮನ್ನೇ ನಾವು ಚೆಕ್ ಮಾಡ್ಕೊಳ್ಳೋಣ ಯಾರಾದರೂ ಬೆಳಿಗ್ಗೆ ತಕ್ಷಣ ಏನು ಮಾಡ್ತಾನೆ ಸುಪ್ರಭಾತದ್ದೋ ಯಾವುದೋ ಇವತ್ತು ಗುರುವಾರ ಆಯಿತು ಅಂದ್ಕೊಳ್ಳಿ ರಾಯರ ಬಗ್ಗೆ ಒಂದು ಫೋಟೋ ಹಾಕಿಬಿಡ್ತಾರೆ ಶನಿವಾರ ಆಯಿತು ಹನುಮನ್ ದೇವ್ರದ್ದು ಅಥವಾ ಶನಿ ಮಹಾತ್ಮನದ್ದು ವೆಂಕಟರಾಮ ದೇವ್ರತೆ ಹಾಕಿಬಿಡ್ತಾರೆ ಸೋಮವಾರ ರುದ್ರದೇವ್ರದ್ದು ಹಾಕ್ತಾರೆ ನಾವು ಏನು ಮಾಡಬೇಕು ಪ್ರತಿಕ್ರಿಯೆ ಏನು ಮಾಡಬೇಕು ಒಂದು ನಮಸ್ಕಾರ ಇಡಬೇಕು ಏನೋ ಹಾಕಿದ್ದಾನಪ್ಪ ಇಪ್ಪತ್ತು ಸಲ ಇದೇ ಫಾರ್ವರ್ಡ್ ಅಂತ ಹೇಳಿ ಫೀಲಿಂಗ್ ಬರುತ್ತೆ ಅಯ್ಯೋ ಭಗವಂತ ಹಾಕಿದ್ದಾನೆ ತಮ್ಮ ಫೀಲಿಂಗ್ ಬರೋದು ಭಾಳ ಕಡಿಮೆ ಒಂದು ದಿನ ಆದರೆ ಒಂದು ಸಲ ಆದರೆ ಬರುತ್ತೆ ಪ್ರತಿದಿನ ಇದೇ ಥರ ಇದ್ರು ಅಂದ್ಕೊಳ್ಳಿ ಏ ಮಠಕ್ಕೆ ಸಂಬಂಧಿತ ಇರ್ತದೆ ಗ್ರೂಪ್ಸ್ ಅದರಲ್ಲಿ ನೀವು ಹಾಕಿದ್ದು ಅಂದ್ಕೊಳ್ಳಿ ಹಾಕ್ತೇವೆ ಒಂದು ಇಪ್ಪತ್ತ್ ಮೂವತ್ತು ಫೋಟೋ ಒಂದೇ ಸಲ ಟಕ್ ಟಕ ಟಕ್ ಟಕ ಬಿದ್ದು ಬಿಡ್ತದೆ ತಲೆ ಹೊಡೆದೋಗ್ತದೆ ಆ ವಾಟ್ಸಪ್ ಸ್ಟೇಟಸ್ ರಿಂಗ್ ಟೋನ್ ನೋಡಿ ನಮಗೆ ಕೊನೆಗೆ ಏನಿಸುತ್ತೆ ಸೊ ಏನೋ ಹಾಕಿದ್ದಾನಪ್ಪ ಇದನ್ನೆಲ್ಲ ನೋಡು ಓಪಿಕಿಲ್ಲ ಡೌನ್ಲೋಡ್ ಮಾಡಿಕ್ಕೆ ಇಂಟರ್ನೆಟ್ ಸ್ಪೇಸ್ ವೇಸ್ಟು ಎಲ್ಲ ವೇಸ್ಟ್ ಅಂತ ಏನು ಮಾಡ್ತೇವೆ ಒಂದು ಅದನ್ನು ಒಂದು ಒಂದು ಸಲ ರೈಟ್ ಸೈಡು ಹಾಗೆ ಸ್ವೈಪ್ ಮಾಡಿ ನಮಸ್ಕಾರ ಅಂತ ಒಂದು ಸಿಂಬಲ್ ಒಂದು ಎರಡು ಮೂರು ಸಲ ನಮಗೆ ಇನ್ನೂ ಅವ್ನು ಹತ್ತು ಸಲ ಹಾಕಿದ್ದಾನಲ್ಲ ನಾವು ಒಂದು ಹತ್ತು ಸಲ ನಮಸ್ಕಾರ ಸಿಂಬಲ್ ಹಾಕಿಬಿಡ್ತೇವೆ ಹತ್ತು ಸಲ ನಮಸ್ಕಾರ ಸಿಂಬಲ್ ಹಾಕಿದ್ದೆ ಒಂದು ಹತ್ತು ಸಲ ಇದ್ದಂಗೆ ಇಲ್ಲವೇ ಅಲ್ಲ ಇದೆಲ್ಲ ಕೂಡ ಆಧುನಿಕ ನಾಗರಿಯಲ್ಲಿ ನಾವು ಅಪ್ಡೇಟ್ ಆಗಿರುವಂಥ ಸ್ಥಿತಿ ನಮ್ಮ ಸಂಸ್ಕಾರ ಅಪ್ಡೇಟ್ ಆಗಿದೆ ಅದು ಅನುಕೂಲ ಎಷ್ಟು ಅನಾನುಕೂಲ ಎಷ್ಟು ಎಲ್ಲರಿಗೂ ಗೊತ್ತಿದೆ ಯಾರೂ ಹೊರಗೆ ಬೀಳಲ್ಲ ಅಷ್ಟೊಂದು ಬೇರೆ ವಿಚಾರ ಇಲ್ಲಿ ತಂದೆಯಂದರ ದಿನ ತಾಯಿಯಂದರ ದಿನ ಇದನ್ನು ಆಚರಣೆ ಮಾಡೋದು ನಮ್ಮ ದೇ ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಇದ್ದರೂ ಕೂಡ ವಾಟ್ಸಾಪ್ಗಳಿಗೆ ಸೋಷಲ್ ಮೀಡಿಯಾಗೆ ಪರಿಮಿತ ಆಗಿದೆ ಪಾಶ್ಚಾತ್ಯ ನಾಗರದಲ್ಲಿ ಡೈರೆಕ್ಟಾಗಿ ಅವ್ರು ಮಾಡ್ತಾರೆ ಹೇಗೆ ಅಂತಂದರೆ ಅಲ್ಲಿ ಏನಿದೆ ಅಲ್ಲಿ ಒಂದು ವಿವಾಹದ ಬಾಂಧವ್ಯ ಅಂತಂಬುದು ಅಲ್ಲಿ ಇಲ್ಲ ಈಗ ಫಾದರ್ ಮದರ್ಸ್ ಡೇ ಅಂದ್ಕೊಳ್ಳಿ ಈಗ ಮದುವೆ ಆಗಿರುತ್ತೆ ಮಕ್ಕಳು ಹುಡ್ತಾರೆ ಸ್ವಲ್ಪ ಕಾಲದ ನಂತರ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬರುತ್ತೆ ನಮ್ಮ ಆ ಥರ ಏನೇ ಬಂದರೆ ಇದು ಪರಿಷ್ಕಾರ ಮಾಡಿಕೊಳ್ಳಿ ದೊಡ್ಡವ್ರು ದೊಡ್ಡವ್ರನ್ನ ಕೂಡಿಸಿಡ್ತೀವಿ ಏನೋ ಪರಿಷ್ಕಾರ ಆಗ್ತದೆ ಸೊ ಅಲ್ಲಿ ಏನು ಮಾಡ್ತಾರೆ ಒಬ್ಬರ ಫ್ಯಾಮಿಲಿಯಲ್ಲಿ ಒಬ್ಬರು ಇನ್ವಾಲ್ವ್ ಆಗೋಲ್ಲ ಒಬ್ಬ ಅವರಿಬ್ಬರು ಸ್ವವಿಷಯ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತಾರೆ ಆದರೆ ನಮ್ಮ ಭಾರತದಲ್ಲಿ ಗಂಡ ಹೆಂಡತಿಯ ಜಗಳಾಡಿದ್ರೆ ಅವರ ದೊಡ್ಡಪ್ಪ ಮಾವ ಮನೆ ಬಂಧುಗಳಿಗೆಲ್ಲ ಕೊಡಿ ನಿಮ್ಮ ಸ್ವವಿಷಯ ಹೆಂಗಾಗ್ತದೆ ಇದು ನಮ್ಮ ಕುಟುಂಬದ ವಿಷಯ ನಾವು ಹೇಳಿದಂಗೆ ನೀವು ಕೇಳಬೇಕು ಅಂತಂತ ಅದಕ್ಕೆ ಡೈವರ್ಸ್ಗಳಿಲ್ಲ ಹಿಂದೆ ಅಲ್ಲೇ ಅಮೆರಿಕಾದಲ್ಲಿ ಆಗಲಿ ಈಗಿನ ಸ್ಥಿತಿಯಲ್ಲಾಗಲಿ ಅದು ಅವರಿಬ್ಬರು ಡಿಶನು ಅವರಿಬ್ಬರು ಸಂಸಾರ ಮಾಡ್ತಾರೆ ಅವರು ಹೇಗೆ ಬೇಕಾದ್ರೆ ಹಂಗೆ ಡಿಶನ್ ತೊಗೊಳ್ಳಿ ಜೊತೆಗಿರ್ಬೇಕಾದ್ರೆ ಇರಲಿ ಇಲ್ಲದೇ ಡೈವರ್ಸ್ ತೊಗೊಳ್ಳಿ ಅಂತ ತಂದೆ ತಾಯಿಗಳು ಹೇಳ್ಬಿಡ್ತಾರೆ ಇದು ಪಾಶ್ಚಾತ್ಯ ಸಂಸ್ಕಾರ ಅಲ್ಲಿ ಪ್ರತಿ ಐದು ನಿಮಿಷಕ್ಕೂ ಒಂದೊಂದು ಡೈವರ್ಸ್ ಆಗ್ತಾನೆ ಇರ್ತೇವೆ ಪಾಶ್ಚಾತ್ಯದಲ್ಲಿ ಅದು ದೊಡ್ಡ ವಿಷಯ ಏನೂ ಅಲ್ಲ ಅಲ್ಲಿ ಡೈವರ್ಸ್ ತೊಗೊಳ್ಳೋದು ವಿಷಯ ಅಲ್ಲ ಮತ್ತು ರೀಮ್ಯಾರೇಜು ದೊಡ್ಡ ವಿಷಯ ಅಲ್ಲ ಸೊ ಡೈವರ್ಸ್ ತೊಗೊಂಡಾಗ ಏನಾಗ್ತದೆ ಮಕ್ಕಳು ಮಕ್ಕಳು ಏನು ಮಾಡಬೇಕು ಒಂದೇ ತಾಯಿ ಜೊತೆ ಆದರೆ ಹೋಗಬೇಕು ಒಂದೇ ತಂದೆ ಜೊತೆ ಆದರೆ ಹೋಗಬೇಕು ತಾಯಿ ಜೊತೆ ಹೋದ್ರೆ ಅಂದ್ಕೊಡಿ ಅವರಿಗೆ ಆಕೆ ಸುಮ್ಮನೆ ಇರ್ತಾಳೆ ಇನ್ನೊಬ್ಬ ಮದುವೆ ಮಾಡಿಕೊಡ್ತಾಳೆ ಮತ್ತೆ ಹೊಸ ತಂದೆ ಬರ್ತಾಳೆ ಎರಡನೇ ತಂದೆ ಬರ್ತಾಳೆ ತಂದೆ ಜೊತೆ ಹೋದ್ರೆ ಕೊಡಿ ಹೊಸ ತಾಯಿ ಬರ್ತಾರೆ ಮಲತಾಯಿ ಸೊ ಮತ್ತೆ ಏನಾಗುತ್ತೆ ಒಂದು ಎರಡು ವರ್ಷ ಇರ್ತಾರೆ ಮತ್ತೆ ವಿಚ್ಛೇದನ ಆಗ್ತದೆ ವಿಚ್ಛೇದನ ಆದಾಗ ಮತ್ತೆ ತಾಯಿ ಕಡೆ ಹೋದವರಿಗೆ ಇನ್ನೊಂದು ಹೊಸ ತಂದೆ ಬರ್ತಾರೆ ಆ ಥರ ಮೂರು ನಾಲ್ಕು ಐದು ಆರು ಅವ್ರ ಜೀವಮಾನದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ತಂದೆಗಳೆಲ್ಲ ಚೇಂಜ್ ಆಗ್ತಾರೆ ಇತ್ತು ಅವ್ರ ಫಾದರ್ಸ್ ಡೇ ಯಾಕೆ ಮಾಡ್ಕೊಡ್ತಾರೆ ತಾನು ಯಾರಿಗೆ ಹುಟ್ಟಿದ್ರು ನನಗೆ ನಿಜವಾದಂಥ ತಂದೆ ಯಾರು ಅವ್ರ ಹತ್ರ ಇರೋದಿಲ್ಲ ಯಾಕಂದರೆ ತಾಯಿ ಜೊತೆ ಬಂದ್ಬಿಟ್ಟಿರ್ತಾರೆ ಅವರ ಜೊತೆಯಿಂದ ಅವರ ಹತ್ರ ಹೋಗಿ ಒಂದು ದಿನ ಸ್ಪೆಂಡ್ ಮಾಡಲಿಕ್ಕೋಸ್ಕರ ಆನಂದವಾಗಿರ್ಲಿಕ್ಕೋಸ್ಕರ ಮಾಡಿಕೊಂಡಿದ್ದೆ ಫಾದರ್ಸ್ ಡೇ ಮದರ್ಸ್ ಡೇ ತಾಯಿ ಹತ್ರ ಹೋದವರು ತಂದೆ ಯಾತ್ರೆ ಹೋಗಿ ಒಂದು ದಿನ ಅವ್ರ ಜೊತೆ ಸ್ಪೆಂಡ್ ಮಾಡ್ತಾರೆ ಅದು ಕೂಡ ಸಂಡೇನೇ ಇಟ್ಕೊಳ್ತಾರೆ ಯಾಕಂತಂದರೆ ಬೇರೆ ಕೆಲಸಗಳ ತ ಯಾಕೆಂದರೆ ತಂದೆ ಮೇಲೆ ಪ್ರೀತಿ ಆದರೆ ಒಂದು ಒಂದು ಒಳ್ಳೆಯ ದಿನ ಇಟ್ಕೊಳ್ಳಿ ಅವ್ರು ಯಾವಾಗ ಆದರೆ ಹೋಗಬೇಕಾಗಿತ್ತು ಆದರೆ ವೀಕೆಂಡ್ಸೇ ಇಟ್ಕೊಳ್ತಾರೆ ಯಾಕಂತಂದರೆ ಉದ್ಯೋಗವನ್ನು ಬಿಟ್ಕೊಳ್ಳೋಕೆ ಇಷ್ಟ ಆಗಿಲ್ಲ ಪ್ರಯಾರಿಟಿ ಫಾರ್ ಜಾಬ್ ಆ್ಯಂಡ್ ಇನ್ಕಮ್ ತಂದೆ ಸೆಕೆಂಡ್ರಿ ಪ್ರಯಾರಿಟಿ ಅಲ್ಲೇ ಗೊತ್ತಾಗ್ತದೆ ಫಾದರ್ಸ್ ಡೇ ಅಂದರೆ ಏನು ಎಲ್ಲ ಸಂಡೇನೇ ಬರ್ತದೆ ಸೊ ತಂದೆ ಹತ್ರ ಹೋಗಿ ಒಂದು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವೀಟ್ಸನ್ನು ತಿನ್ನಿಸಿ ಒಂದು ದಿನ ಅಲ್ಲ ನಾನು ಯಾರ ತಾಯಿ ತಾಯಿ ಹೆಂಗೆ ನೋಡ್ಕೊತಿದ್ದೆ ಈಗಿರೋ ತಂದೆ ಹೇಗಿದ್ದಾನೆ ಎರಡು ಮೂರು ನಾಲ್ಕು ಅವ್ರದೆಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅವನು ಲೋನ್ಲಿಯಾಗಿರ್ತಾನೆ ಅವನು ಹೇಳ್ಕೊಡ್ತಾನೆ ನಾನು ಮದಿ ಮಾಡ್ಕೊಂಡಪ್ಪ ಹೆಂಡತಿ ಅವ್ರ ಮಕ್ಕಳು ಹೀಗೆಲ್ಲ ಹಿಂಗೆ ಇದ್ದಂತ ಒಬ್ಬರೊಬ್ಬರು ವ್ಯೂಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಆಯ್ತಪ್ಪ ಏನೋ ಕಷ್ಟ ಬಂದರೆ ನನಗೆ ಹೇಳು ಹೇಳಿ ಮಾತಾಡಿಕೊಂಡು ಒಂದು ದಿನ ಬರಲಿಕ್ಕೆ ಅವ್ರ ಫಾದರ್ಸ್ ಡೇ ಮದರ್ಸ್ ಡೇ ಮಾಡಿಕೊಡ್ತಾರೆ ಅವಾಗ ಈ ಪ್ರಶ್ನೆ ಅಲ್ಲಿ ಉಪಯೋಗ ಆಗ್ತದೆ ಯಾಕಂದರೆ ತಾಯಿ ಹತ್ರ ಬಂದ್ಬಿಟ್ಟ ಮೇಲೆ ಯಾವತ್ತೋ ಒಂದೇ ದಿನ ತಂದೆ ಹತ್ರ ಹೋಗೋದು ಫಾದರ್ಸ್ ಡೇ ಒಂದೇ ಹೋಗ್ತಾನೆ ಆ ತಂದೆ ನೆಕ್ಸ್ಟ್ ಇಯರ್ ಬರೋವರೆಗೂ ಆ ತಂದೆಗೆ ಸಂಬಂಧ ಇಲ್ಲ ಸೊ ನೆಕ್ಸ್ಟ್ ಇಯರ್ ಹೋಗೋ ಕಾಲಕ್ಕೆ ಮತ್ತೆ ತಂದೆ ಅದೇ ಜಾಗದಲ್ಲಿ ಇದ್ದಾನ ಅಸಲ ಬದುಕಿದ್ದಾನಾ ಇಲ್ವಾ ಇರೋ ಕಡೆಯಿಂದ ಬೇರೆ ಕಡೆ ಇದ್ದಾನ ಅಂತ ತಿಳ್ಕೊಳ್ಬೇಕಾದ್ರೆ ಈ ಸೂತ್ರ ಉಪಯೋಗ ಆಗ್ತದೆ ನಮಗೆ ತಂದೆ ಅಂದರೆ ಮಿಸ್ಸಿಂಗ್ ಅಂತ ಹೇಳ್ತೇವೆ ಫಾದರ್ ಮಿಸ್ಸಿಂಗ್ ಅಂದರೆ ಜಗಳ ಆಡಿಕೊಂಡು ತಂದೆ ಹೊಟ್ಟೋಗಿದ್ದಾನೆ ಆ ಸಂದರ್ಭದಲ್ಲಿ ಯಾರೋ ಹೇಳ್ತಾರೆ ನಿಮ್ಮ ತಂದೆಯನ್ನು ನಾನು ನಿಂತಿಂತ ಅವ್ರ ಮನೆ ನೋಡಿದಪ್ಪ ಅಂತ ಕೇಳ್ತಾರೆ ಆ ಸಮಯದಲ್ಲಿ ನಾವು ಪ್ರಶ್ನೆ ಕೇಳಿದಾಗ ಒಂದು ವೇಳೆ ಈ ಸೂತ್ರ ಈ ಸೂತ್ರದಂತೆ ಪ್ರಶ್ನೆ ಕಾಲಕ್ಕೆ ಸೂರ್ಯ ಅಷ್ಟಮ ಸ್ಥಾನದಲ್ಲಿದ್ದು ಶುಭ ಗ್ರಹಗಳ ಸಂಬಂಧ ಇದ್ದರೆ ಇಲ್ಲ ಆಲ್ರೆಡಿ ನಿನಗೆ ಇನ್ಫಾರ್ಮೇಶನ್ ಏನು ಬಂದಿದೆ ನಿಮ್ಮ ತಂದೆ ಅಲ್ಲೇ ಇದ್ದಾನೆ ಅಂತ ಅರ್ಥ ಅಥವಾ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಅಲ್ಲೇ ಇದ್ದಾನೆ ವರಿ ಮಾಡ್ಕೋಬೇಡ ಇಲ್ಲ ಆ ಇದಕ್ಕೆ ವಿಪರೀತವಾಗಿ ತಂದು ಅಷ್ಟಮ ಸ್ಥಾನದಲ್ಲಿದ್ದು ಶುಭಗ್ರಹಗಳಿದ್ದೇ ಪಾಪಗ್ರಹಗಳೇನಾದರೂ ಇದ್ರೆ ಒಂದು ನಿಮಿಷ ಒಂದು ನಿಮಿಷ ಅಷ್ಟಮ ಸ್ಥಾನದಲ್ಲಿ ಶುಭಗ್ರಹಗಳ ಸಂಬಂಧ ಇದ್ದರೆ ಪೃಚ್ಛಕನ ತಂದೆ ತಾನು ನಿವಾಸ ಮಾಡೋ ಸ್ಥಳ ಅಲ್ಲದೆ ಬೇರೆ ಕಡೆ ಇರ್ತಾನೆ ಯಾವಾಗ ಪ್ರಶ್ನೆ ಕಾಲಕ್ಕೆ ಸೂರ್ಯ ಪಿತೃಕಾರಕ ಅವನು ಅಷ್ಟಮ ಸ್ಥಾನದಲ್ಲಿರೋದಂದರೆ ಏನು ಬೇ ಅವನಿಗೆ ಇನ್ಫರ್ಮೇಷನ್ ಇಲ್ಲ ಒಂದು ವೇಳೆ ಶುಭಗ್ರಹ ದೃಷ್ಟಿ ಇದ್ರೆ ಏನಾಗುತ್ತೆ ಅವನು ಯುದ್ಧ ಕಡೆ ಇಲ್ಲಪ್ಪ ಬೇರೆ ಕಡೆ ಇದ್ದಾನೆ ಅಂತ ಹೇಳ್ಕೊಳ್ಬೋದು ಇದು ಭಾರತದ ಸಂಸ್ಕಾರದ ಸಂಸ್ಕೃತಿಯ ವ್ಯವಸ್ಥೆಗೆ ಇದು ಉಪಯೋಗ ಆಗಲ್ಲ ನಾವು ಹಾಗೆ ನೋಡ್ಬೇಕಾದ್ರೆ ಮಿಸ್ಸಿಂಗ್ ಪರ್ಸನ್ ಅಂತ ನೋಡ್ತೇವೆ ಕಳೆದು ಹೋದಂಥ ವ್ಯಕ್ತಿ ಎಲ್ಲಿ ಇರ್ತಾನೆ ಯಾವ ಕಡೆ ಇರ್ತಾನೆ ಯಾವ ದಿಕ್ಕಿನಲ್ಲಿ ಇರ್ತಾನೆ ನಾವು ಆಲ್ರೆಡಿ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ ದೇಶಾಂತರ ಹೋದ್ರ ಬರ್ತನ ಇಲ್ಲ ಅಂತೇಳಿ ಇದು ಈ ಸೂತ್ರ ನಮಗೆ ಅನ್ವಯ ಆಗೋದಿಲ್ಲ ಪಾಶ್ಚಾತ್ಯದಲ್ಲಿದ್ದವರಿಗೆ ಅನ್ವಯ ಆಗ್ತದೆ ಇದು ನಮಗೆ ಅನುಕೂಲ ಇಲ್ಲ ನಾವು ಇದನ್ನು ಹಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೊಂದು ಸೂತ್ರ ಇದು ಅಷ್ಟು ಮುಖ್ಯವಾದಂಥ ಪ್ರಶ್ನೆ ಅಲ್ಲದೇ ಇದ್ರೂ ಕೂಡ ಒಂದು ಏನಂತೀವಿ ಒಂದು ಸಂತೋಷಕ್ಕೆ ಅಥವಾ ನಮ್ಮ ಶಾಸ್ತ್ರ ಟೆಸ್ಟ್ ಮಾಡಿಕೊಳ್ಳಿಕ್ಕೆ ಇದು ಉಪಯೋಗ ಆಗ್ತದೆ ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಜ್ಯೋತಿಷ್ಯರು ಮುಖ್ಯವಾಗಿ ರಾಜರು ಜ್ಯೋತಿಷ್ಯನೇ ಕಳಿಸ್ತಿದ್ರು ಅವರು ಮೊದಲು ಟೆಸ್ಟ್ ಮಾಡ್ತಿದ್ರು ಯಾಕಂದರೆ ಅವರೇ ಸುಪೀರಿಯರ್ ಅಲ್ವಾ ಟೆಸ್ಟ್ ಮಾಡ್ತಿದ್ರು ಇವತ್ತಿನ ಕಾಲದಲ್ಲಿ ಟೆಸ್ಟ್ ಇಲ್ಲ ಇವತ್ತು ಜ್ಯೋತಿಷನನ್ನಾಗಲಿ ಡಾಕ್ಟರ್ನಾಗಲಿ ಟೆಸ್ಟ್ ಟೀಚರ್ನಾಗಲಿ ಟೆಸ್ಟ್ ಮಾಡುವಂಥ ಸಾಂಪ್ರದಾಯ ಹೊತ್ತಿದ್ದೇ ಇಲ್ಲ ಅದಕ್ಕೆ ಎಷ್ಟೋ ನಮ್ಮದು ಜೀವನದಲ್ಲಿ ತೊಂದರೆಗಳಾಗ್ತಾಯಿದೆ ಹಿಂದಿನ ಕಾಲದಲ್ಲಿ ಒಬ್ಬ ಗುರುಗಳ ಹತ್ರ ಹೋಗಿದ್ದೀವಿ ಅಂತಂದರೆ ಮೊದಲು ನನ್ನ ಹತ್ರ ವಿದ್ಯೆ ಕಲಿಬೇಕಾದ್ರೆ ನಾನು ಪಾಠ ಹೇಳ್ತಾ ಇದ್ದೇನೆ ನಾನು ಅಬ್ಸರ್ವ್ ಮಾಡು ಏನೂ ತೊಂದರೆ ಇಲ್ಲ ನಾನು ಹೇಳಿಕೊಡೋ ಶೈಲಿ ನಿನಗೆ ಅರ್ಥ ಆಗ್ತಾಯಿದೆ ನಿನಗೆ ಹೇಳಿಕೊಳ್ಳಿಕ್ಕೆ ನಾನು ಯೋಗ್ಯ ಅಂತ ನೀವು ಭಾವಿಸಿದರೆ ನೀನು ನನ್ನ ಹತ್ರ ಸೇರ್ಬೋದು ಅದರ್ವೈಸು ಬೇಡ ನಿನಗೂ ಸಮಯ ವೇಸ್ಟ್ ಆಗ್ತದೆ ನಿನಗೆ ಹೇಳಿದಂಥ ಹೇಳಲಿಕ್ಕೆ ಹೇಳಿದ ನಿನಗೆ ಅರ್ಥ ಆಗದೆ ನಿನಗೆ ಹೇಳಿದ್ರು ನನಗೂ ವೇಸ್ಟ್ ಆಗ್ತದೆ ಸ್ವಲ್ಪ ದಿನ ನೀನು ಅಬ್ಸರ್ವ್ ಮಾಡು ಅಂತ ಹೇಳ್ತೀನಿ ಇವತ್ತಿನ ಟೀಚರ್ಸ್ ಯಾವುದಾದ್ರೂ ಆ ಥರ ಹೇಳಿದ್ರೆ ಹೇಳುವಂಥ ಸಮಸ್ಯೆ ಸಮಸ್ಯೆ ಇಲ್ಲ ಇಟ್ಟಂತ ಕೊಡಿ ಎಷ್ಟು ಜನ ಪಾಸ್ ಟೀಚರ್ಸ್ ಎಷ್ಟು ಜನ ಪಾಸ್ ಆಗ್ತಾರೋ ಹೇಳಲಿಕ್ಕೆ ಆಗೋದಿಲ್ಲ ಅದೇ ರೀತಿ ವೈದ್ಯ ವೈದ್ಯನ ಕೈಗೊಂಡು ಕೂಡ ಬಂಧು ಬಳಗದ ಮುಖಾಂತರವಾಗಿ ತಿಳ್ಕೊಡ್ತಾರೆ ಆ ವೈದ್ಯನ ಕನ್ಸಲ್ಟ್ ಮಾಡ್ತಾರೆ ನಾವು ಇದರಲ್ಲಿ ಸ್ವಲ್ಪ ಇದೆ ನಮ್ಗೆ ತೊಂದರೆ ಆಯಿತು ಅಂದ್ಕೊಳ್ ಬಂದು ಬಳಗ ಹೇಳಿ ಇಲ್ಲ ಇಲ್ಲ ಆ ಹತ್ರ ಹೋಗಿ ಅವ್ರ ಕೈಗುಣ ಚೆನ್ನಾಗಿದೆ ನಮಗೂ ಇದೇ ಥರ ತೊಂದರೆ ಆಯಿತು ನಾವು ಹೋಗಿದ್ವಿ ಚೆನ್ನಾಗಾಯಿತು ನೀವು ಅವ್ರನ್ನ ಬಿಲೀವ್ ಮಾಡಿ ಒಳ್ಳೆ ಇದ್ದಾರೆ ಅನವಸರವಾಗಿ ಪ್ರಿಸ್ಕ್ರಿಪ್ಷನ್ಸ್ ಸಲ ಕೊಡೋಲ್ಲ ಅಂತ ಹೇಳ್ತಾರೆ ಜ್ಯೋತಿಷ್ಯ ಜ್ಯೋತಿಷ್ಯ ಇಸ್ ನಥಿಂಗ್ ಬಟ್ ಮಾನಸಿಕ ವೈದ್ಯ ಇಲ್ಲ ನೀವು ಅವ್ರ ಹತ್ರ ಹೋಗಿ ಚೆನ್ನಾಗಿ ಫಲ ಹೇಳ್ತಾರೆ ಎಲ್ಲರನ್ನ ನಂಬಬೇಡಿ ಸೊ ವಿದ್ಯೆಯನ್ನು ಟೆಸ್ಟ್ ಮಾಡ್ತಿದ್ರು ಇಲ್ಲಿ ವಿದ್ಯೆಯನ್ನು ಟೆಸ್ಟ್ ಮಾಡೋದಲ್ಲ ನಂಗೆ ಅನುಕೂಲ ಆಗಿದೆಯಾ ಅಂತ ಟೆಸ್ಟ್ ಮಾಡಿಕೊಳ್ಳೋದು ಹಿಂದಿನ ಕಾಲದಲ್ಲಿ ರಾಜರು ಏನು ಮಾಡ್ತಿದ್ರು ಜ್ಯೋತಿಷ್ಯನನ್ನು ಟೆಸ್ಟ್ ಮಾಡ್ತಿದ್ರು ಸೊ ನೀನು ಅಷ್ಟು ಒಳ್ಳೆಯ ಜ್ಯೋತಿಷ್ಯನೋ ಸೊ ಹೇಳ ನನ್ನ ಬಗ್ಗೆ ಏನು ಹೇಳ್ತೀಯ ಆವಾಗ ಜ್ಯೋತಿಷ್ಯರು ಕೂಡ ತುಂಬ ಶಾರ್ಪ್ ಆಗಿರ್ತಿದ್ರು ಹಿಂದೆ ಒಮ್ಮೆ ಒಂದು ಸಣ್ಣ ಸಂದರ್ಭದಲ್ಲಿ ನೋಡಿದ್ರೆ ಒಬ್ಬ ಜ್ಯೋತಿಷ್ಯಗೆ ಒಬ್ಬ ರಾಜನಿಗೆ ವಿಪರೀತ ಜ್ಯೋತಿಷ್ಯದ ಹುಚ್ಚು ಅದು ಅಲ್ಲದೆ ಅವನ ಮೂರ್ಖತ್ವ ಏನಂತಂದರೆ ಎಲ್ಲ ಜ್ಯೋತಿಷ್ಯರೂ ಪಾಸಿಟಿವ್ ಆಗೇ ಹೇಳಬೇಕು ನೆಗೆಟಿವ್ ಆಗಿ ಹೇಳ್ದಂದ್ಕೊಡಿ ಅವನಿಗೆ ಸಿಟ್ಟು ಬಂದು ಅನ್ಬಯಾಸ್ಡ್ ಸಿಟ್ಟು ಬಂದು ಅವನೇನು ಮಾಡ್ತಾನೆ ನೇಣ ಹಾಕ್ತಾನೆ ಕೊಲ್ತಾನೋ ಶಿಕ್ಷೆ ಕೊಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಅದು ನೋಡಿ ನೋಡಿ ರಾಜ್ಯದಲ್ಲಿರುವಂಥ ಮಂತ್ರಿಗಳು ಅವ್ರೇನು ಮಾಡ್ತಾರೆ ಯಾವ ಜ್ಯೋತಿಷ್ಯ ಬಂದರೂ ಕೂಡ ನೀನು ಒಳ್ಳೆಯದೇ ಹೇಳಬೇಕಪ್ಪ ಕೆಟ್ಟದ್ದು ಹೇಳಿಕ್ಕೆ ಹೋಗಬೇಡ ಅಂತ ಹೇಳಿಬಿಡ್ತಾರೆ ಮುಂಚೆ ಹೇಳ್ಬಿಡ್ತಿತ್ತು ಅವ್ರು ಏನು ಮಾಡ್ತಿದ್ದ ಹೋತಿದ್ದ ನೀನು ಇಂದ್ರ ಚಂದ್ರ ನಿನ್ನ ನೆಕ್ಸ್ಟ್ ಇಂದ್ರ ನೆಕ್ಸ್ಟ್ ನೀನೇ ಇಂದ್ರ ಕೂಡ ಇಲ್ಲ ಅವ್ನು ನಿನ್ನ ಮುಂದೆ ಇಲ್ಲ ಎಲ್ಲ ಹೇಳ್ತಿದ್ರು ದುಡ್ಡನ್ನು ಹೊಡ್ಕೊಂಡು ಹೋಗ್ತೀನಿ ನಮಗೆ ಯಾಕೆ ಬೇಕಾಗಿದೆ ಏನೋ ಒಂದು ಹೇಳಿಬಿಡೋಣ ದುಡ್ಡು ತೊಗೊಂಡು ಹೋಗೋಣ ನಾವಿಲ್ಲಿ ನಮಗೂ ಮನೆ ಮಕ್ಕಳಿದ್ದಾರೆ ಇವನು ಕೂಡ ಇಲ್ಲಿ ಗಲಾಟೆ ಅಂತ ಹೇಳಿ ಹೋಗ್ತಿದ್ರು ಇದೇ ಆ ಥರ ಆಗ್ತಾ ಇದ್ರೆ ರಾಜ್ಯದ ಎಲ್ಲ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಆವಾಗ ಒಬ್ಬ ಊರಿನಲ್ಲಿರುವಂಥ ಒಳ್ಳೆ ಒಬ್ಬ ಯುವಕ ಏನು ಮಾಡ್ತಾನೆ ಈ ರಾಜ್ಯಕ್ಕೆ ಹೇಗಾದರೂ ಪಾಠ ಕಲಿಸ್ಬೇಕು ಅಂತ ಹೇಳಿ ಸಾಹಸ ಮಾಡ್ತಾನೆ ಮಾಡಿ ಒಂದು ಜ್ಯೋತಿಷ್ಯ ಇದ್ದಂಗೆ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ ಸೊ ಅವರು ಮಂತ್ರಿಗಳು ಹೇಳ್ತಾರೆ ನೋಡಪ್ಪ ಎಲ್ಲ ಪಾಸಿಟಿವ್ ಆಗಿ ಹೇಳಬೇಕು ಆಯ್ತು ನಾನು ನೋಡ್ಕೊಳ್ತೇನೆ ಅಂತ ರಾಜನ ಹತ್ರ ಹೋಗ್ತಾನೆ ಕೇಳ್ತಾನೆ ನನ್ನ ಆಯುಷ್ಯನ ಬಗ್ಗೆ ಹೇಳು ಅಂತ ಹೇಳ್ತಾನೆ ಆಯುಷ್ಯದ ಬಗ್ಗೆ ಅಲ್ಲ ನನ್ನ ಜೀವನದ ಬಗ್ಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ಹೇಳು ಅಂತ ಹೇಳ್ತ ಇವನು ಇದ್ದಿದ್ದಂಗೆ ಹೇಳ್ಬಿಡ್ತಾನ ನಿಮಗೆ ಬರೀ ಜ್ಯೋತಿಷ್ಯದ ಹುಚ್ಚು ನಿಮ್ಮ ನೀವು ಅವ್ರೆಲ್ಲ ಜ್ಯೋತಿಷ್ಯರು ಹೇಳಿದಂಗೆ ನಿಮ್ಮ ಜಾತಕ ಏನೂ ಅಷ್ಟು ಚೆನ್ನಾಗಿಲ್ಲ ತುಂಬ ಕಷ್ಟದಲ್ಲಿದೆ ನೀವು ಯಸನ ಪರರಾಗ್ತೀರಾ ನಿಮಗೆ ರಾಜ್ಯವನ್ನು ಆಡಲಿಕ್ಕೆ ಯುದ್ಧವನ್ನು ಮಾಡಲಿಕ್ಕೆ ತಾಕತ್ತಿಲ್ಲ ಎಲ್ಲ ಹೇಳ್ತಾರೆ ಮಂತ್ರಿಗೂ ಕೋಪ ಬರ್ತೆ ರಾಜ್ಯಗಾದರೂ ತುಂಬ ಬೆಂಕಿ ಆಗ್ಬಿಡ್ತದ ಅವನ ಮನಸ್ಸು ರಾಜ ಕೋಪ ಬಂದು ಏನೋ ಇಷ್ಟು ಜನ ಜ್ಯೋತಿಷ್ಯರು ಹೇಳಿದರೆ ಅವ್ರು ಯಾರೂ ಈ ಮಾತು ಹೇಳಿಲ್ಲ ನೀವು ಒಬ್ಬನ ಮಾತ್ರ ಹೀಗೆ ಹೇಳ್ತಿದ್ದಿ ಅಸರ್ ನೀವು ಜ್ಯೋತಿಷ್ಯ ಬರ್ತದಾ ಇಲ್ವಾ ಹೇಳು ಈಗ ನೋಡು ನಿನ್ನ ಆಯುಷ್ ಎಷ್ಟೋ ನೀನು ಹೇಳಿ ನೋಡೋಣ ಅಂತ ಹೇಳ್ತಾ ಯಾಕಂದ್ರೆ ಅವನು ಹೇಗೂ ಬಿಡ್ತಾನಲ್ಲ ಸೊ ನೋಡೋಣ ನಾನು ಟೆಸ್ಟ್ ಮಾಡಿದೆ ನಿನ್ನ ಆಯುಷ್ ಎಷ್ಟು ದಿನ ಇದೆ ಹೇಳು ಅಂತೇಳಿ ನನ್ನ ಆಯುಷ್ ಏನಿದೆ ಗುರುಗಳೇ ಒಂದೇ ದಿನ ನಿಮಗಿಂತಲೂ ಒಂದು ದಿನ ಮುಂಚೆ ಸಾಯ್ತೀನಿ ಅಂತ ಹೇಳಿಬಿಡ್ತಾನೆ ರಾಜನಿಗಿಂತಲೂ ಒಂದು ದಿನ ಮುಂಚೆ ಸಾಯ್ತೀನಿ ಅಂತ ಹೇಳ್ತಾನೆ ಆವಾಗ ರಾಜಗೆ ಸಂಶಯ ಬರ್ತದೆ ಇವನು ಇಷ್ಟು ಧೈರ್ಯವಾಗಿ ರಾಜ ಹೇಳಬೇಕಂದ್ರೆ ದೊಡ್ಡ ದೊಡ್ಡ ಸಾಹಸ ಅಷ್ಟು ಸಾಹಸ ಯಾಕೆ ಮಾಡ್ತಾ ಇದ್ದಾನೆ ಹೇಗಿದ್ರುನು ಇವನ್ಗೆ ಸಾಯ್ತಿ ನಿಂತಿ ಇವ್ನಿಗೆ ಆದ ಕಾರಣ ನನ್ನ ಹತ್ರ ಬಂದು ಎಲ್ಲ ಕೆಟ್ಟದ್ದು ಹೇಳಿದ್ದಾನೆ ಯಾಕೆಂದ್ರೆ ಇಲ್ಲದ್ರೆ ಅವನಿಗೆ ಆ ಜೀವನದ ಮೇಲೆ ಆಸಕ್ತಿ ಆಶೆ ಎಲ್ಲ ಇದ್ರೆ ಇವನು ನನ್ನ ಹತ್ರ ಬರೋ ಸಾಹಸ ಮಾಡಲ್ಲ ಅಂದ್ರೆ ಇವನಿಗೆ ಜ್ಯೋತಿಷ್ಯ ಬರುತ್ತೆ ಅಂದ್ರೆ ಇವನು ಒಂದಿನ ಸಾಯ ಒಂದಿನ ಇವತ್ತು ಸತ್ತ ಅನ್ಕೊಂಡು ನಾ ನಾನು ಸಾಯ್ತೀನಿ ಯಾಕೆಂದ್ರೆ ಒಂದಿನ ಮುಂಚೆ ಇವನು ಸಾಯ್ತಾನಲ್ಲ ಇವನು ಸತ್ತ ಮೇಲೆ ಒಂದಿನ ಆದ್ಮೇಲೆ ಇವ್ನ ಸಾಯ್ಬೇಕಲ್ಲ ಆವಾಗ ರಾಜಗೆ ಹೆದರಿಕೆ ಆಗಿಬಿಟ್ಟು ಅವತ್ತಿನಿಂದ ಜ್ಯೋತಿಷ್ಯರನ್ನು ಭೇಟಿಯಾಗೋದೇ ಬಿಟ್ಟು ಬಿಡ್ತಾನೆ ಈ ವ್ಯಕ್ತಿ ಯಾರು ಹೇಳಿರ್ತಾನೆ ಅವನ ಹತ್ರ ಒಳ್ಳೆ ವೈದ್ಯರನ್ನಿಟ್ಟು ಇವನ್ನ ಸಾಯಲಂಗೆ ನೋಡ್ಕೊಳ್ಳಿ ಇವನ್ ಸತ್ರ ನೆಕ್ಸ್ಟ್ ಡೇ ನಾನು ಸಾಯ್ತೀನಿ ಅವಾಗ ಜ್ಯೋತಿಷ್ಯದಲ್ಲಿ ಅಷ್ಟು ಕ್ರೇಜಿ ಇತ್ತು ಆವಾಗ ದುಡ್ಡು ಬೇಕಾದಷ್ಟು ಮಾಡ್ಕೊಳ್ತಿದ್ರು ಜ್ಯೋತಿಷ್ಯರು ಒಳ್ಳೆ ಜ್ಯೋತಿಷ್ಯರು ಇದ್ರು ಇದ್ದರೂ ಕೂಡ ರಾಜನ ಮುಂದೆ ಹೆಂಗೆ ಹೇಳ್ತೇವೆ ಹೇಳ್ಲಿಕ್ಕೆ ಆಗೋದಿಲ್ಲ ಅವನನ್ನು ಹೊಗಳಬೇಕು ಈಗ ನಮಗೆ ಕೂಡ ಉಗಾದಿ ಹಬ್ಬವಂತಂದ್ಕೊಳ್ಳಿ ಎಲ್ಲ ರಾಜಕೀಯ ಪಾರ್ಟಿಗಳಲ್ಲಿ ಏನು ಮಾಡ್ತವೆ ಒಬ್ಬೊಬ್ಬ ಪಂಚಾಂಗ ಶ್ರವಣ ಮಾಡ್ತವೆ ಏನು ಹೇಳ್ತವೆ ನಿಮ್ಮ ಪಾರ್ಟಿನೇ ಗೆಲ್ಲುತ್ತವೆ ಅಂತ ಹೇಳ್ತಾರೆ ಪಕ್ಕದ ಪಾರ್ಟಿ ಗೆಲ್ತಾರೆ ಅಂತಂದ್ರೆ ಅವ್ನು ಸುಮ್ಮನೆ ಇರ್ತಾನೆ ಏನು ನಾನು ಸಂಭಾವನೆ ಕೊಡ್ತೇನೆ ನೀ ನಾನು ಅಧಿಕಾರಕ್ಕೆ ಬಂದರೆ ನೀನು ನನ್ನ ಮನೆಯನ್ನು ಬಿಚ್ಚಿಬಿಡ್ತೀನಿ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳ್ತಾನೆ ನನಗೇನು ಹೋಗಬೇಕಾಗಿದೆ ನಿನ್ನ ಪಾರ್ಟಿಯೇ ಗೆಲ್ತೆ ಅಂತ ಹೇಳ್ತೇವೆ ಟಿ ವಿನಲ್ಲೂ ಅಷ್ಟೇ ಅವ್ರು ಏನು ಕೇಳ್ತಾರೆ ಅದಕ್ಕೆ ಅನುಕೂಲವಾಗಿ ಹೇಳಬೇಕು ಟಿ ವಿ ಚಾನಲ್ ವಿರುದ್ಧವಾಗಿ ಹೇಳಿದ್ರು ಅಂದ್ಕೊಳ್ಳಿ ನೆಕ್ಸ್ಟ್ ಡೇ ಶುರು ಆಗ್ತದೆ ಡೋಂಗಿ ಜ್ಯೋತಿಷ ನಿಮ್ಮ ಮಧ್ಯದಲ್ಲಿದ್ದಾನೆ ಹೇಳಿ ಅವರೇ ದೊಡ್ಡ ಆ್ಯಡ್ ಆಗ್ತಾರೆ ಇದೆಲ್ಲ ನಮಗೆ ಕರ್ಮ ಬೇಕಿತ್ತಾ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅವರೇ ಅನುಕೂಲವಾಗಿ ಹೇಳ್ಬಿಡ್ತಾರೆ ಹಾಗೆ ಹಿಂದೆ ಟೆಸ್ಟ್ ಮಾಡ್ತಿದ್ರು ಜ್ಯೋತಿಷ್ಯರನ್ನು ಆ ಟೆಸ್ಟ್ ಮಾಡೋ ವಿಚಾರದಲ್ಲಿ ಅವ್ರು ಏನು ಜೋ ಹೇಳ್ತಿದ್ದ ಇವತ್ತು ನಾನು ಏನು ಪದಾರ್ಥ ತಿಂದಿದ್ದೇನೆ ವರ್ಣನೆ ಮಾಡು ಅಂತ ಕೇಳ್ತಿದ್ದೆ ಜ್ಯೋತಿಷ್ಯನನ್ನು ಟೆಸ್ಟ್ ಮಾಡಲಿಕ್ಕೆ ಅದು ಡೈರೆಕ್ಟ್ ಇವನಿಗೆ ಎಫಿಷಿಯೆನ್ಸಿ ಇದೆಯಾ ಇಲ್ವಾ ನಾನು ಏನು ಪದಾರ್ಥ ತಿಂದಿದ್ದೇನೆ ಅಂತ ಕೇಳಲಿಕ್ಕೆ ಈ ಥರ ಪರೀಕ್ಷೆ ಇರ್ತಿದ್ರು ಆ ಪರೀಕ್ಷೆಗೆ ಸಂಬಂಧಪಟ್ಟ ಸೂತ್ರವನ್ನು ಕೂಡ ವರಾಹಿರಾಚಾರ್ಯರು ಇಲ್ಲಿ ಹೇಳ್ತಾರೆ ಪ್ರಕೀರ್ಣಾಧ್ಯಾಯದಲ್ಲಿ ಸೂರ್ಯ ಶಶದರೋ ಲವಣೋ ಮಹೀಜಸ್ತಿಕ್ತೋ ವಿಮಿಶ್ರಿತ ರಸಸ್ಯ ಶಶಾಂಕ ಜೀವೋ ಭವೇ ಮಧುರೋ ಆಮ್ಲ ಕಷಾಯಕೌಚ ಶುಕ್ರಾ ಅರ್ಕಜೌಚ ಬಲವಾ ನಿಘ ಕೇಂದ್ರಗಾಮಿ ಅಂತ ಹೇಳ್ತಾರೆ ಅರ್ಥ ಪ್ರ ಸೂರ್ಯ ತೀವ್ರವಾದ ರುಚಿಯನ್ನು ಮಸಾಲೆ ಸ್ಪೈಸಿ ದಟ್ ಇದೆ ಅದಿ ದಟ್ ಈಸ್ ಅದಕ್ಕೆ ಮಿಂಚಿದ ಆಹಾರ ಇಲ್ಲ ಆ ಥರದ ರುಚಿ ತೀವ್ರವಾದಂಥ ರುಚಿಯನ್ನು ಸೂರ್ಯ ಸೂಚನೆ ಮಾಡ್ತಾನೆ ಚಂದ್ರ ಉಪ್ಪು ಕುಜ ಕೈಹಿ ಪದಾರ್ಥ ಬುಧ ವಿವಿಧ ರುಚಿಗಳ ಮಿಶ್ರಮ ಮಿಕ್ಸ್ ಗುರು ಸಿಹಿ ಶುಕ್ರ ಹುಳಿ ಶನಿ ಸಪ್ಪನೆ ರುಚಿ ಸಪ್ಪಗಿರ್ತದೆ ಅದೇನು ಅಷ್ಟು ಟೇಸ್ಟ್ ಇರಲ್ಲ ಬಟ್ ಅದನ್ನು ಏನು ಮಾಡ್ತೇವೆ ಬೇರೆದಕ್ಕೆ ಹದ್ಕೊಳ್ತೀವಿ ಚಪಾತಿ ಇದೆ ಸಪ್ಪಗೆ ಇರ್ತದೆ ಅದನ್ನು ಬೇರೆ ಯಾವುದಕ್ಕ ಟೇಸ್ಟ್ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಸೊ ಹಾಗೆ ಸಪ್ಪಗಿರುವಂಥ ರುಚಿ ಶನಿ ಸೂಚನೆ ಮಾಡ್ತಾನೆ ಈ ರುಚಿಯನ್ನು ಹಿಡಿದು ಅವನು ಏನು ತಿಂತಿದ್ದಾನೆ ಯಾವ ಪದಾರ್ಥ ಅಂತ ಊಹಿಸಬಹುದು ಅಂತ ಹೇಳ್ತಾರೆ ಸೊ ಇಲ್ಲಿ ಇದು ಪ್ರಾಚೀನ ಕಾಲಕ್ಕೆ ಇದು ಅನ್ವಯ ಆಗ್ತಿತ್ತು ಈಗ ಅಷ್ಟು ಅನುಕೂಲ ಇಲ್ಲ ಇದನ್ನು ಹೇಗೆ ನೋಡಬೇಕು ಅಂದರೆ ಪ್ರಶ್ನೆ ಕೇಳೋ ಸಮಯದಲ್ಲಿ ತ್ರಿಕೋಣ ಸ್ಥಾನದ ಮೇಲೆ ತ್ರಿಕೋಣ ಸ್ಥಾನದಲ್ಲಿ ಈ ಮೇಲೆ ಯಾವ ಯಾವ ಗ್ರಹಗಳಿದಲ್ವಾ ಆ ಗ್ರಹಗಳ ಸಂಬಂಧ ಬಂದಿದೆಯೋ ತ್ರಿಕೋಣ ಸ್ಥಾನ ಅಂದರೆ ಒಂದು ಐದು ಒಂಬತ್ತು ಈ ಸ್ಥಾನಗಳಲ್ಲಿ ಈ ಗ್ರಹಗಳಲ್ಲಿದ್ದು ಆ ಗ್ರಹಗಳಲ್ಲಿ ಬಲವಾದ ಗ್ರಹ ಯಾವುದು ಷಡ್ಬಲದಲ್ಲಿ ನೋಡ್ತೇವೆ ಯಾವುದಕ್ಕೆ ಹೆಚ್ಚು ಬಲ ಇದೆ ಅಂತೆ ಒಂದು ಪಾಯಿಂಟ್ ಜಾಸ್ತಿ ಇರುತ್ತೆ ಬಲವಾದ ಗ್ರಹ ಯಾವುದು ಇರ್ತದೋ ಆ ಪದಾರ್ಥ ಪ್ರಧಾನವಾಗಿ ತಿಂದಿದ್ದಾನೆ ಅಂತ ಹೇಳ್ತೇವೆ ಈಗ ಹಬ್ಬದ ಊಟ ಅಂತ ಅಂದ್ಕೊಳ್ಳಿ ಹಬ್ಬದ ಊಟದಲ್ಲಿ ಏನು ಮಾಡ್ತೀವಿ ಏನು ಅಡುಗೆ ಮಾಡಿದ್ದು ಅಂತಂದರೆ ನಾವು ಉಪ್ಪು ಅನ್ನ ಅನ್ನ ಮಾಡಿದ್ದಾರೆ ಅಂತಂದರೆ ಅನ್ನ ದೊಡ್ಡ ಮುಖ್ಯವಾದ ಪದಾರ್ಥ ಅಲ್ಲವಲ್ಲ ಮುಖ್ಯವಾಗಿ ಇವತ್ತು ಹಬ್ಬ ಆಯಿತಾ ಹೋಳಿಗೆ ಮಾಡಿದ್ದಾರೆ ಅಂತ ಹೇಳ್ತೇವೆ ಹೋಳಿಗೆ ಅದು ಮುಖ್ಯ ಮಿಗಿತದೆಲ್ಲ ಕೂಡ ಡಿಫಾಲ್ಟ್ ದಿನ ಇರೋದೆ ಸೊ ಎಲ್ಲ ಪದಾರ್ಥಗಳು ತಿಂದರೂ ಕೂಡ ಸ್ಪೆಷಲ್ಲಾಗಿ ಏನಾದರೂ ಒಂದಿರುತ್ತಲ್ಲ ಅದರ ರುಚಿಯಿಂದ ಹಿಡಿದು ಈ ಪದಾರ್ಥ ತಿಂದಿರ್ತೀರಾ ಅಂತ ವರ್ಣನೆ ಮಾಡ್ತಿದ್ರು ಸೊ ತ್ರಿಕೋಣ ಸ್ಥಾನದಲ್ಲಿ ಬಲವಾದಂಥ ಸೂರ್ಯ ಇದ್ದಂತ ಅಂದ್ಕೊಳ್ಳಿ ವಿಚಿತ್ರವಾದಂಥ ಟೇಸ್ಟು ತುಂಬ ಹೈಲಿ ಸ್ಪೈಸಿ ಫುಡ್ ಆ ಕಾಲದಲ್ಲಿ ಯಾವುದಾದರೆ ಅದು ಈ ಕಾಲದಲ್ಲಿ ಸ್ಪೈಸಿ ಫುಡ್ ಅಂದರೆ ಏನು ಒಂದು ಬ್ರಾಹ್ಮಣ ಸಮುದಾಯದಲ್ಲಾದರೆ ಒಂದು ಬಿಸಿಬೇಳೆ ಭಾತು ಮಾಡಿದ್ದಾರೆ ಅಂತ ಹೇಳ್ಬೋದು ಅಥವಾ ಬೇರೆ ಇದಾದರೆ ಇನ್ನು ಬಿರಿಯಾನಿಗಳು ಅದೆಲ್ಲ ಏನೇನೋ ಇದ್ದವಲ್ಲ ಆ ಕಾಲದಲ್ಲಿ ಉತ್ಕೃಷ್ಟವಾದಂಥ ಪದಾರ್ಥ ಹೈಯೆಸ್ಟ್ ಪೀಕ್ ಇರೋ ಪದಾರ್ಥ ಯಾವುದು ಅದನ್ನು ಹೇಳ್ಬೋದು ಅಥವಾ ಗುರು ಸಂಬಂಧ ಇತ್ತು ಅನ್ಕೊಳ್ಳಿ ನೀವು ಸಿಹಿ ಪದಾರ್ಥ ತಿಂದಿರ್ತೀರಾ ಆ ಕಾಲದಲ್ಲಿ ಏನು ತಿಂತಾರೆ ಅದರಲ್ಲಿ ಸ್ವೀಟುಗಳಲ್ಲೇ ಉತ್ಕೃಷ್ಟವಾದ ಸ್ವೀಟನ್ನು ಹೇಳ್ಬೋದು ಅಥವಾ ಸ್ವೀಟ್ ಈ ರುಚಿಯಿಂದ ತಿಂದಿರ್ತೀರಾ ಈ ಪದಾರ್ಥ ಆಗಿರ್ಬೋದು ಅಂತ ಅವನಿಗೆ ಆ ಊಹನಾ ಶಕ್ತಿಯಿಂದ ಹೇಳ್ಬೋದು ಚಂದ್ರ ಇದ್ರೆ ಉಪ್ಪಿನ ಪದಾರ್ಥ ತಿಂದಿರ್ತೀರಾ ಕುಜ ಇದ್ದರೆ ಬಿಟ್ಟರ್ ಕೈಹಿಯಾದ ಪದಾರ್ಥ ಶುಕ್ರ ಇದ್ರೆ ಹುಡಿ ಈ ಪದಾರ್ಥ ತಿಂದಿರ್ತೀರಾ ಈ ಥರ ನಾವು ಊಹಿಸಬಹುದು ಇದಕ್ಕೆ ಇದು ತುಂಬಾ ಉಪಯೋಗ ಆಗ್ತದೆ ಮತ್ತೊಂದು ಸೂತ್ರ ಯತ್ಕಾಲೆ ಕಿಲ ಲಗ್ನದೃಕ್ವ ಗ್ರಹೋ ರಸಸ್ಥ್ಯ ತು ಏವ ತಾವತ್ ಪ್ರತಿಪಾದನೀಯೋ ಬಲಕ್ರಮೇಣ ದ್ವಿತೀಯೇ ರಸಸ್ಯ ಅಂತ ಹೇಳ್ತಾರೆ ಕಾಲಕ್ಕೆ ಲಗ್ನವನ್ನು ನೋಡುವಂತ ಗ್ರಹದ ರುಚಿಯನ್ನ ಮೊದಲನೇ ಪದಾರ್ಥ ರುಚಿಯಾಗಿ ತಿಳಿಸಬೇಕು ಅವನು ಫಸ್ಟ್ ಯಾವ್ದು ತಿಂದಿರ್ತೀರಾ ಸೆಕೆಂಡ್ ಯಾವ ತಿಂದಿರ್ತೀರಲ್ಲ ಹೇಳಬೇಕು ಸೊ ಮುಖ್ಯವಾಗಿ ಈ ತಿಂದೆ ಓಕೆ ಅದಾದ ಮೇಲೆ ಇನ್ನೊಂದು ಪದಾರ್ಥ ಹೇಳು ಯಾವ ತಿಂದಿದ್ದೀನಿ ಈ ತರ ಕೇಳಿದಾಗ ಮೊದಲನೇ ರುಚಿ ಯಾವ್ದು ಹೇಳ್ತೇವೆ ಅಂದ್ರೆ ಲಗ್ನವನ್ನು ಯಾವ ಗ್ರಹ ನೋಡ್ತಾ ಇದೆಯೋ ಅದರಲ್ಲಿ ಬಲವಾದಂಥ ಗ್ರಹ ಯಾವುದು ಅದನ್ನು ಫಸ್ಟ್ ಹೇಳಬೇಕು ಈ ಪ್ರಧಾನವಾಗಿ ಈ ಐಟಮ್ ತಿಂದಿರ್ತೀರ ಮತ್ತೆ ಮತ್ತೆ ಉಳಿದ ಗ್ರಹಗಳೆಲ್ಲ ಇದ್ದಾವಲ್ಲ ಆ ಗ್ರಹಗಳೆಲ್ಲ ಕೂಡ ಅವುಗಳ ಬಲದ ಅನುಸಾರವಾಗಿ ನೆಕ್ಸ್ಟ್ ಬಲ ಇರೋ ಗ್ರಹ ಯಾವುದು ನೆಕ್ಸ್ಟ್ ಬಲ ಇರೋ ಗ್ರಹ ಯಾವುದು ಆ ಥರ ನಾವು ಮಾಡಿ ಕ್ರಮೇಣ ಕ್ರಮವಾಗಿ ತಗೊಂಡು ಆ ರುಚಿಗಳ ಪದಾರ್ಥದಿಂದ ಫಸ್ಟ್ ಈ ರುಚಿ ಸೆಕೆಂಡ್ ಈ ರುಚಿ ತರ್ಡ್ ಈ ರುಚಿ ಈ ಥರ ಹೇಳ್ತೇವೆ ಇದು ಪ್ರಾಚೀನ ಕಾಲದಲ್ಲಿ ಹೇಳ್ತಿದ್ರು ಇವತ್ತು ಜ್ಯೋತಿಷ್ನತ್ರ ಬಂದು ಯಾರು ಈ ಥರ ಕೇಳಲ್ಲ ಹಿಂದೆ ನಿಮಗೆ ಜ್ಯೋತಿಷ್ಯಗಳು ಮತ್ತೆ ಮತ್ತು ಆಯುರ್ವೇದ ಎರಡೂ ಒಬ್ಬಂದೇ ಆಗಿತ್ತು ಅವನ ನಾಡಿಯನ್ನು ಹೇಳಿದ್ರೆ ಹೇಳ್ತಾ ಅವನು ಸುಳ್ಳು ಹೇಳಿದ್ರು ಕೂಡ ನೀನು ಇಂತಿಂಥ ಪದಾರ್ಥ ತಿಂದಿದ್ದೀಯಾ ನಾಡಿಯನ್ನು ಹೇಳಿ ಇವನು ಏನು ಅಂತ ಹೇಳ್ತಿದ್ರು ನಾಡಿಯನ್ನು ಹಿಡಿಯೋದೊಂದೇ ಅಲ್ಲ ಜ್ಯೋತಿಷ್ಯ ಕೂಡ ಬರ್ತಿತ್ತು ತತ್ಕಾಲಕ್ಕೆ ಅವನು ಬಂದ ಸಮಯದಿಂದ ನೀನು ಈ ಪದಾರ್ಥವನ್ನು ತಿಂದಿದ್ದೀಯಾ ಇಂತಿಂತ ದಿನ ತಿಂದಿದ್ದೀಯಾ ಅಂತ ಕೂಡ ಅವ್ರು ಹೇಳ್ತಿದ್ರು ಅಂತಂದರೆ ಎಷ್ಟು ಗ್ರೇಟ್ ಸೈನ್ಸ್ ನಮ್ಮ ಏನ್ ಪ್ರಾಚೀನ ಕಾಲದಲ್ಲಿತ್ತು ಇವತ್ತು ನಾವಾಗಿ ನಾವು ಹೇಳಬೇಕು ಆ ಹೇಳಿದ್ದನ್ನು ಅವರು ಟೆಸ್ಟ್ ಮಾಡಬೇಕು ಏನೇನೋ ಮೆಷಿನ್ಸ್ ಇಟ್ಟುಕೊಂಡು ಅದನ್ನು ಟೆಸ್ಟ್ ಮಾಡಿ ಆಮೇಲೆ ಹೇಳ್ತಾರೆ ಸತ್ತಿದ್ದ ಇವನ ಮೇಲೆ ಏನಾದರೂ ವಿಷ ಪ್ರಯೋಗ ಆಗಿದೆಯಾ ಅಂತ ಅಂಬೋದು ತುಂಬ ವ್ಯವಸ್ಥೆ ಮಾಡ್ಕೊಂಡು ಹೇಳಬೇಕು ಪ್ರಾಚೀನ ಕಾಲದಲ್ಲಿ ನಾಡಿ ಹಿಡ್ಕೊಂಡು ಜ್ಯೋತಿಷದಿಂದನೇ ಹೇಳ್ಬಿಡ್ತಿದ್ರು ನಾಡಿ ಹಿಡ್ಕೊಂಡ್ರೆ ಎಷ್ಟು ದಿನ ಅಂತ ಗೊತ್ತಾಗ್ತದೆ ಈ ಜ್ಯೋತಿಷ್ಯವನ್ನು ನೋಡಿದರೆ ಯಾವ ಪದಾರ್ಥ ತಿಂದಿದ್ದಾನೆ ಅಂತ ಗೊತ್ತಾಗ್ತದೆ ತೀವ್ರವಾದ ಪದಾರ್ಥವಾ ಹುಳಿಯಾದ ಪದಾರ್ಥವ ಅದಕ್ಕೆ ಸಂಬಂಧಪಟ್ಟ ರೋಗ ಇದೆಲ್ಲ ಆಯುರ್ವೇದದಲ್ಲಿ ತುಂಬ ಕೆಲಸ ಮಾಡ್ತದೆ ಇದರ ಬಗ್ಗೆ ಹೆಚ್ಚಿನ ಉಲ್ಲೇಖ ಚರಕ ಸಂಹಿತೆಯಲ್ಲಿ ಕೂಡ ಇದೆ ಏನು ತಿಂದರೆ ಮನಸ್ಸು ಹೇಗೆ ಇದು ಆಗುತ್ತೆ ಅವರು ಮಾನಸಿಕವಾಗಿ ಆಲೋಚನೆ ಮಾಡ್ತಾ ಇರೋ ರೀತಿಯಿಂದ ಕೂಡ ಇಂಥ ಪದಾರ್ಥ ತಿಂತಿದ್ದೀಯ ಅಂತ ಹೇಳಿಬಿಡ್ತಿತ್ತು ಅಂತ ಗ್ರೇಟ್ ಸೈನ್ಸ್ ನಮ್ಮಲ್ಲಿತ್ತು ಎಲ್ಲವನ್ನು ಕಳ್ಕೊಂಡಿದ್ದೇವೆ ಆ ಇವತ್ತು ಪುಸ್ತಕಗಳಲ್ಲಿದೆ ಅದನ್ನು ಆಚರಣೆ ಮಾಡುವಂಥ ಸ್ಥಿತಿ ನಮಗೆ ಇವತ್ತಿನ ದಿನ ಇಲ್ಲ ಸೊ ಈ ರೀತಿ ಯಾವ ಪದಾರ್ಥ ಮೊದಲು ತಿಂದಿದ್ದಾನೆ ನಂತರ ಯಾವುದು ನಂತರ ಯಾವುದು ಅಂತ ಹೇಳಬಹುದು ಮತ್ತೆ ಸೌಮ್ಯರ್ಚ ಸಂಸ್ಥಸ್ಯ ಸ ಶೋಭನ ಸ್ಯಾತ್ ಪಾಪರ್ಚ ಸಂಸ್ಥಸ್ಯತು ತು ಸ್ಯಾತ್ ಗ್ರಹಸ್ಯ ವಕ್ರಸ್ಯ ರಸಂ ನಭೋಕ್ತ ಬುಂತೇಜ ಪಾತ್ರೇಜ ಪುನಃ ಪ್ರದತ್ತಂ ಅಂತ ಹೇಳ್ತಾರೆ ಇದು ಇನ್ನೂ ವರ್ಣನೆ ಮಾಡೋದು ಅಂದರೆ ತಿಂದಂಥ ಪದಾರ್ಥ ರುಚಿ ಚೆನ್ನಾಗಿದೆಯೋ ಇಲ್ವೋ ನಾ ತಿಂದೆ ಓಕೆ ಸ್ವೀಟ್ ತಿಂದೆ ಅದು ಚೆನ್ನಾಗಿದೆಯಾ ಇಲ್ವೋ ನನಗೆ ಹೇಳು ಅಂತ ಹೇಳ್ತಾರೆ ಇದು ಇನ್ನೂ ಒಳ್ಳೆ ಕಾಟ ಈಗ ಮನೆಯಲ್ಲೂ ಕೂಡ ತಿಂದ ಮೇಲೆ ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳಬೇಕು ಅವರೇ ಇಲ್ಲ ನೀವೇ ತಿಳ್ಕೊಳ್ಳಿ ನಾ ಚೆನ್ನಾಗಿದೆಯಾ ಇಲ್ವೋ ಅಂತಂದ್ರೆ ಏನಂತೀವಿ ಒಬ್ಬರ ಎಕ್ಸ್ಪೀರಿಯನ್ಸ್ ಒಬ್ರಿಗೆ ಗೊತ್ತಾಗೋದೇ ಇಲ್ಲ ಇಲ್ಲೇನು ಹೇಳ್ತಾರೆ ರುಚಿಯನ್ನು ಒಂದು ಪದಾರ್ಥದ ರುಚಿಯನ್ನು ಸೂಚನೆ ಮಾಡಬೇಕಾದ್ರೆ ಶುಭ ಗ್ರಹಗಳು ಇಂದು ಒಂಥರ ಹೇಳಬೇಕಾದ್ರೆ ನಾನು ಸಾಲಿಡ್ ಫುಡ್ ತಿಂದಿದ್ದೀನ ಲಿಕ್ವಿಡ್ ಫುಡ್ ತಿಂದಿದ್ದೀನಿ ಅಂತ ಕೇಳ್ತಾರೆ ನಾನೊಂದು ಪಾನೀಯವನ್ನು ಕುಡಿದಿದ್ದೀನ ಅಥವಾ ನಾನೊಂದು ಹಣ್ಣನ್ನು ತಿಂದಿದ್ದೀನ ಯಾವುದನ್ನು ನಾನು ತಿಂದಿದ್ದೀನಿ ಯಾವುದನ್ನು ಕುಡಿದಿದ್ದೀನಿ ಅಂತ ಕೇಳ್ತಾರೆ ಇಲ್ಲಿ ರುಚಿಯನ್ನು ಸೂಚಿಸುವಂತಹ ಗ್ರಹ ಶುಭ ಗ್ರಹಗಳ ಮನೆಯಲ್ಲಿದ್ದರೆ ಶುಭ ಗ್ರಹಗಳ ಯಾವುದು ಬುಧನ ಮನೆಗಳಾದಂಥ ಮಿಥುನ ಕನ್ಯಾ ಗುರು ಶುಕ್ರನ ಮನೆಗಳಾದಂಥ ವೃಷಭ ಮತ್ತು ತುಲ ಗುರುವಿನ ಮನೆಯಾದಂಥ ಮೀನ ಧನುಸು ಇದು ಶುಭ ಗ್ರಹಗಳ ಮನೆಗಳು ಪ್ರಶ್ನೆ ಕೇಳೋ ಸಮಯದಲ್ಲಿ ಅವನು ಯಾವ ರುಚಿ ಅಂತ ಐಡೆಂಟಿಫೈ ಮಾಡಿರ್ತಾನಲ್ಲ ಸರಿ ನಾನು ಸ್ವೀಟ್ ತಿಂದಿದ್ದಿ ಅಂತ ಹೇಳ್ತಾ ಇದ್ದೆ ಆ ಸ್ವೀಟು ನನಗೆ ಇಷ್ಟ ಆಯಿತಾ ಇಲ್ಲವೋ ಹೇಳು ಅಂತ ಕೇಳ್ತಾರೆ ಆವಾಗ ಯಾವ ರುಚಿಯನ್ನು ಇವನು ಹೇಳಿದ ಸ್ವೀಟ್ ಅಂದರೆ ಗುರು ಆ ಗುರು ಶುಭ ಗ್ರಹಗಳ ಮನೆಗಿದ್ಯೋ ಪಾಪಗ್ರಹಗಳ ಮನೆಗಿದೆಯೋ ಅಂತ ನೋಡಿ ಶುಭ ಅಂತ ನೋಡ್ತೇವೆ ಶುಭ ಗ್ರಹಗಳ ಮನೆ ಇದ್ರೆ ನೀವು ತಿನ್ನಂಥ ಪದಾರ್ಥ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತೇವೆ ಅದೇ ಪಾಪಗ್ರಹಗಳ ಮನೆ ಶನಿ ಮನೆಯಲ್ಲಾಗಲಿ ಕುಜನ ಮನೆಯಲ್ಲಾಗ್ಲಿ ಇತ್ತಂದ್ಕೊಳ್ಳಿ ನೀವು ತಿನ್ನಂತ ಪದಾರ್ಥ ಅಷ್ಟು ನಿಮಗೆ ಹಿಡಿಸಿಲ್ಲ ಏನೋ ಸಲ ತಿಂದಿರ್ತೀರಾ ಜಾಸ್ತಿ ತಿಂದಿರಲ್ಲ ಈ ತರ ವರ್ಣನೆ ಮಾಡ್ತಾರೆ ಯಾವಾಗ ಶುಭ ಗ್ರಹಗಳ ಮನೆ ಇದ್ರೆ ತುಂಬಾ ರುಚಿಯಾಗಿದೆ ಪಾಪಗ್ರಹಗಳ ಮನೆಯಾಗಿದ್ದರೆ ಅಷ್ಟು ರುಚಿ ಇಲ್ಲ ಅಷ್ಟು ಹಿಡಿಸಿಲ್ಲ ಅಂತರ್ಥ ಮತ್ತೆ ಲಿಕ್ವಿಡಾ ಸಾಲಿಡಾ ಅಂತ ಕೇಳಿದರೆ ಮೂರನೇ ಮನೆ ಅಥವಾ ನಾಲ್ಕನೇ ಮನೆಯನ್ನು ನೋಡ್ತೇವೆ ಇದರಲ್ಲಿ ಕೂಡ ಮತ್ತೆ ಹೇಳ್ತಾರೆ ಒಂದು ವೇಳೆ ಅವ್ರು ಯಾವ ಟೇಸ್ಟನ್ನು ಹೇಳ್ತಾರಲ್ಲ ಈಗ ಗುರು ಅಂದರೆ ಸ್ವೀಟ್ ಆ ಗುರುಗ್ರಹ ವಕ್ರಿ ವಕ್ರಿಯಾಗಿತ್ತು ಅಂದ್ಕೊಳ್ಳಿ ಸೊ ನಿಮಗೆ ಅವಾಗೇನು ಹೇಳ್ತೇವೆ ನಿಮಗೆ ಆ ಪ್ಲೇಟಲ್ಲಿ ಇಷ್ಟವಾದಂಥ ಪದಾರ್ಥ ಇದು ಈ ಪದಾರ್ಥ ಅದರಲ್ಲಿ ಇತ್ತು ಆದರೂ ನೀವು ಆ ಪದಾರ್ಥ ಪ ಪ್ಲೇಟಲ್ಲಿ ಬಡಿಸಿದಂಥ ಆ ಪದಾರ್ಥವನ್ನು ನೀವು ತಿನ್ನಲಿಲ್ಲ ತಿನ್ನದೇ ನೀವು ಎದ್ದು ಬಿಟ್ಟಿದ್ದೀರಿ ತಿಂದು ಎದ್ದು ಕೈ ತೊಳ್ಕೊಂಡು ಸ್ವಲ್ಪ ಕಾಲದ ನಂತರ ಮತ್ತೆ ಆ ಪದಾರ್ಥವನ್ನು ತಿಂದಿದ್ದೀರಿ ಅಂತ ಹೇಳ್ತಾರೆ ಮಾಮೂಲಾಗಿ ಸಣ್ಣ ಮಕ್ಕಳು ನೋಡಿ ಏನಾದರೂ ಬಡಿಸಿದರೆ ನಂಗೆ ಈಗ ಬೇಡ ಅಂತ ಹೇಳ್ತಾರೆ ನೀವು ಅನೇಕ ಸಮಾರಾಧನೆಗಳಿಗೆ ಹೋಗ್ತೇವೆ ನಾವು ಸಣ್ಣ ಮಕ್ಕಳಿದ್ದಾಗ ನಾವು ನೋಡ್ತಿದ್ದೇವೆ ನನಗೂ ಅಭ್ಯಾಸ ಇದೆ ನಾನು ಚಿಕ್ಕಂದಾಗಿ ಎಲ್ಲನ ಆರಾಧನೆಗಳಿಗೆ ಅದೆಲ್ಲ ಹೋಗ್ತಿದ್ದರೆ ಸ್ವೀಟ್ ಬರೋದು ಮೈಸೂರು ಪಾಕೋ ಏನೋ ಮಾಡಿದ್ರು ನಾವೇನು ಮಾಡ್ತೇವೆ ಎಲೆ ಮುಂದೆ ಕೂತ್ಕೊಂಡು ಅಷ್ಟು ತಿನ್ನಲಿಕ್ಕೆ ನಮಗೆ ಅಷ್ಟು ಪೊಸಿಷನ್ಸ್ ಇಲ್ಲ ಅವಾಗ ಏನು ಮಾಡ್ತಿದ್ರು ತಾಯಿ ಹೇಳ್ತಿದ್ಲು ನೋಡಪ್ಪ ಎಲೆಯಲ್ಲಿ ಹಾಕ್ಸ್ಕೊಟ್ರೆ ಮುಸ್ರೆ ಆಗ್ತದೆ ನೀನು ತಿನ್ನಲ್ಲ ನೀನು ಹಾಗಾಗಿ ಕೈಯಲ್ಲಿ ಇಸ್ಕೊ ಕೈ ನೀನು ಬೇಕಾದ್ರೆ ಅದು ಮುಸ್ರೆ ಆಗಲ್ಲ ಮತ್ತೆ ತಿನ್ಕೋ ಅಂತ ಹೇಳ್ತಿದ್ರು ಅವಾಗ ಏನು ಮಾಡ್ತೀವಿ ಕೈ ಹಿಡಿದಿದ್ದರು ಅಂದರೆ ಅದೇ ಥರ ಇಲ್ಲಿ ಏನು ಮಾಡ್ತಿದ್ರು ಒಂದು ವೇಳೆ ವಕ್ರಿಯಾದಂಥ ಗ್ರಹ ರುಚಿ ಸೂಚನೆ ಮಾಡಿ ಅಂದ್ಕೊಳ್ಳಿ ಆ ಪದಾರ್ಥ ಪ್ಲೇಟಲ್ಲಿತ್ತು ಇತ್ತು ಆದರೆ ನೀವು ಯಾವುದೋ ಕಾರಣದಿಂದ ತಿಂದಿಲ್ಲ ಆದರೆ ಅದರ ರುಚಿ ಆ ನಂತರ ತಿಂದಿದ್ದೀರಾ ಆ ನಂತರ ನೋಡಿದ್ದೀರಾ ಅಂತ ಕೂಡ ಹೇಳ್ತಿದ್ರು ಯಾ ಯಾವಾಗ ಆದರೆ ಆ ಸಮಯದಲ್ಲಿ ತಿಂದಿಲ್ಲ ಬೇರೊಂದು ಸಮಯದಲ್ಲಿ ತಿಂದಿದ್ದಾನೆ ಅಂತ ವರ್ಣ ಅದು ಇನ್ನಿಷ್ಟು ಜ್ಯೋತಿಷ್ಯನಿಗೆ ಇನ್ನಿಷ್ಟು ಪೇ ಇವನಿಗೆ ತುಂಬ ಎಫಿಷಿಯನ್ಸಿ ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇದು ಹೇಳ್ತಾ ಇದ್ರು ಇನ್ನು ಪ್ರಶ್ನೆ ಮಾರ್ಗದಲ್ಲಿ ಇದರ ಬಗ್ಗೆ ಕೇಳ್ತಾರೆ ತಿನ್ನುವಂಥ ಪದಾರ್ಥ ಯಾವುದಾದ್ರೂ ಸಾಲಿಡ್ ಫುಡ್ ಇದೆಯೋ ಅದು ತೃತೀಯ ಸ್ಥಾನ ಸೂಚನೆ ಮಾಡ್ತದೆ ಕುಡಿಯುವಂಥ ಪದಾರ್ಥ ಚತುರ್ಥ ಸ್ಥಾನದಿಂದ ತಿಳಿಬೋದು ತೃತೀಯ ಮತ್ತು ಚತುರ್ಥಕ್ಕೆ ಸಂಬಂಧವಿರುವಂಥ ಗ್ರಹದ ರುಚಿಯ ಮೂಲಕ ಪದಾರ್ಥವನ್ನು ಊಹಿಸಬೇಕು ಪದಾರ್ಥವನ್ನು ಕೂಡ ತಿಳ್ಕೋಬೇಕು ಮೂರನೇ ಮನೆಗೆ ಬಲ ಜಾಸ್ತಿ ಇದ್ರೆ ನೀ ಸಾಲಿಡ್ ಫುಡ್ ತಿಂದಿದ್ಯಾ ಅಂತ ಹೇಳ್ತೇವೆ ನಾಲ್ಕನೇ ಮನೆಗೆ ಬಲಿಷ್ಠವಾಗಿದ್ದರೆ ಲಿಕ್ವಿಡ್ ಫುಡ್ ತಿಂದಿದ್ಯಾ ಅಂತ ಹೇಳ್ತೇವೆ ಅದರ ಕಷ್ಟಕ ವರ್ಗ ನೋಡಿದ್ರೆ ಎರಡು ಮನೆಗಳಲ್ಲಿ ಯಾವುದು ಬಲ ಇದೆ ಅಂತ ಗೊತ್ತಾಗ್ತದೆ ಸೊ ಇದು ಇನ್ನೂ ಜ್ಯೋತಿಷ್ಯನ ಒಂದು ಎಫಿಷಿಯನ್ಸಿನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದನ್ನು ಹೇಳ್ತಿದ್ರು ಇದು ಇದರಲ್ಲದೆ ಈ ಒಂದು ದೈವಕ್ಕೆವಲ್ಲ ವರಾಹ ವರಾಹಿರಾಚಾರ ಅಲ್ಲದೆ ಇದರ ಬಗ್ಗೆ ಭಾಳ ಜನ ಕೂಡ ವರ್ಕೌಟ್ ಮಾಡಿದ್ದಾರೆ ಅವರು ಇನ್ನೂ ವರ್ಣನೆ ಮಾಡ್ತಿದ್ರು ಏನು ಹೇಳ ಅದು ಹೇಗಿರುತ್ತೆ ಅಂತಂದರೆ ಪ್ರಶ್ನೆ ಕಾಲ ಯಾರು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಕಾಲ ಏನು ಮಾಡ್ತದೆ ಅಂದರೆ ಲಗ್ನ ಆ ಲಗ್ನ ಬಂದು ಭುಕ್ತನನ್ನು ಸೂಚನೆ ಮಾಡ್ತದೆ ಯಾರು ತಿನ್ನಲಿಕ್ಕೆ ಇಷ್ಟಪಡ್ತಾನೋ ಅವನನ್ನು ಸೂಚನೆ ಮಾಡ್ತದೆ ಈಟ ದ್ವಿತೀಯ ಸ್ಥಾನ ಬಡಿಸುವಂಥ ಪಾತ್ರೆಗಳು ಬೆಳ್ಳಿ ಪಾತ್ರೆಗಳು ಮಾಮೂಲು ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಅದನ್ನು ಕೂಡ ವರ್ಣನೆ ಮಾಡ್ತಿದ್ರು ಮೂರನೇ ಮನೆ ಪದಾರ್ಥಗಳು ಏನೇನು ಪದಾರ್ಥಗಳನ್ನು ಮಾಡಿದ್ದರು ಅದನ್ನು ಎಷ್ಟು ಮಾಡಿದ್ರು ಅದನ್ನೆಲ್ಲ ಹೇಳ್ತಿದ್ರು ನಾಲ್ಕನೇ ಮನೆ ಪಾನೀಯ ಏನೇನು ಪಾನಿ ಪಾನೀಯಗಳಿತ್ತಲ್ಲಿ ಅದನ್ನು ಹೇಳ್ತಿದ್ರು ಪಂಚಮಸ್ಥಾನ ಬಹುಕ್ತ ಅವನು ಎಲೆ ಮುಂದೆ ಕೂಡಿಸಿದ ಮೇಲೆ ಅವನ ಅನುಭೂತಿ ಹೇಗಿದೆ ಇರೋ ಕಾಲಕ್ಕೆ ನಾವು ಕೇಳ್ತೇವೆ ಆಚಾರ್ಯ ಹೇಗಿದೆ ನಿಧಾನ ಕೊಡ್ರಿ ಹೇಗಿದೆ ಟೇಸ್ಟು ಹುಳಿ ಏನ ಬೇಕಾ ಚೆನ್ನಾಗಿದೆಯಾ ಉಪ್ಪು ಹುಳಿ ಕಾರ್ಯ ಸರಿ ಹೋಯ್ತು ಅಂತ ಕೇಳ್ತೇವೆ ಅವನು ಹೇಳ್ತಾನೆ ಅವನ ಎಕ್ಸ್ಪ್ರೆಷನ್ ಅವನ ಮುಖದಲ್ಲೇ ಗೊತ್ತಾಗ್ತದೆ ಸೊ ಆ ಅನುಭೂತಿ ಹೇಗಿತ್ತು ತಿನ್ನುವಂಥ ವ್ಯಕ್ತಿಯ ಅನುಭೂತಿ ಹೇಗಿತ್ತು ಅಂತ ಹೇಳ್ತಾರೆ ಹೇಗೆ ಪಂಚಮ ಸ್ಥಾನದಿಂದ ಇನ್ನು ಸ್ಥಾನ ಏನೇನು ಪದಾರ್ಥಗಳನ್ನು ಬಡಿಸಿದ್ದಾರೆ ಅದೆಲ್ಲ ಕೂಡ ಷಷ್ಠ ಸ್ಥಾನದಿಂದ ತೆಗೆತಿ ತಿಳಿತಿದ್ರು ಸಪ್ತಮ ಸ್ಥಾನ ಪಾನೀಯಗಳು ಅಗೈನ್ ನಾಲ್ಕನೇ ಮನೆ ಹೇಗೆ ಪಾನೀಯಗಳು ಸಪ್ತಮ ಸ್ಥಾನ ಕೂಡ ಪಾನೀಯಗಳನ್ನು ಸೂಚನೆ ಮಾಡ್ತದೆ ಅಷ್ಟಮ ಸ್ಥಾನ ಏನು ಹೇಳ್ತದೆ ಆ ಪದಾರ್ಥಗಳನ್ನು ಮಾಡಿದ್ದಾರಲ್ಲ ಅವುಗಳ ಸ್ಥಿತಿ ಅಂದ್ರೆ ಆಂಬಡೆ ಮಾಡಿದ್ದಾರೆ ಬೆಂದು ಹೋಗಿದ್ಯಾ ತುಂಬಾ ರೋಸ್ಟ್ ಆಗಿದೆಯಾ ರೋಸ್ಟ್ ಆಗಿಲ್ವಾ ಅದರ ಸ್ಥಿತಿ ಹೇಗಿದೆ ಸೊ ಮೈಸೂರು ಪಾಕ್ ಮಾಡಿದ್ದಾರೆ ತುಂಬಾ ಗಟ್ಟಿ ಆಯ್ತಾ ತುಂಬಾ ಸ್ಮೂತ್ ಆಯ್ತಾ ಪಿಚ ಪಿಚಾಗಿದೆಯಾ ಲಿಕ್ವಿಡ್ ಇದೆಯಾ ಆ ಪದಾರ್ಥ ಅಥವಾ ಆ ಪಾನೀಯದ ಸ್ಥಿತಿ ಹೇಗಿದೆ ಅಂತಂಬುದು ಅಷ್ಟಮ ಸ್ಥಾನದಿಂದ ತಿಳಿಬೋದು ಶುಭಗ್ರಹಗಳಿತ್ತು ಅಂದ್ಕೊಳ್ಳಿ ನೀವು ಮಾಡಿದಂಥ ಪದಾರ್ಥ ತುಂಬ ಚೆನ್ನಾಗಿತ್ತು ಸತ್ವವಾದ ಗುಣ ಇತ್ತು ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ದಾರೆ ಒಳ್ಳೆಯ ಗುಣ ಇದೆ ಅಂತ ಅರ್ಥ ಪಾಪಗ್ರಹಗಳಿತ್ತು ಅಂದ್ಕೊಳ್ಳಿ ನೀವು ಮಾಡಿದಂಥ ತಿಂದಂಥ ಪದಾರ್ಥದಲ್ಲಿ ಅಷ್ಟು ಗುಣ ಇಲ್ಲ ಒಳ್ಳೆ ಸ್ಥಿತಿಯಲ್ಲಿ ಇಲ್ಲ ಕೆಟ್ಟು ಹೋಗಿದೆ ಅಂತ ಹೇಳ್ತಾನೆ ಕೆಟ್ಟು ಹೋಗಿದೆ ಆ ಪದಾರ್ಥ ಅಂತ ಕೂಡ ಹೇಳ್ಬೋದು ನವಮ ಸ್ಥಾನದಲ್ಲಿ ಎಷ್ಟು ಜನದ ಜೊತೆಗೆ ಊಟ ಮಾಡಿದ್ದೀರಾ ಭೋಕ್ತರ ಸಂಖ್ಯೆ ನೀವು ಒಬ್ಬರೇ ಊಟ ಮಾಡಿದ್ರೆ ನಿಮ್ಮ ಜೊತೆ ಯಾರ್ಯಾರಿದ್ರು ಎಷ್ಟು ಜನ ಕೂತಿದ್ರು ಅಂತ ಹೇಳ್ತಿದ್ರು ಅದರಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದರು ಗಂಡು ಮಕ್ಕಳು ಎಷ್ಟು ಜನ ಕೂಡ ಹೇಳ್ತಿದ್ರು ದಶಮ ಸ್ಥಾನ ತಿಂದ ನಂತರ ನಿಮಗೆ ತೃಪ್ತಿ ಆಯಿತಾ ಅಥವಾ ಯಾಕಪ್ಪ ತಿಂದೀವಿ ಅಂತ ಅನಿಸ್ತಾ ಅತೃಪ್ತಿ ಇದನ್ನ ದಶಮ ಸ್ಥಾನದಿಂದ ತೆರಳುತ್ತಿದ್ರು ಏಕಾದಶ ಸ್ಥಾನದಲ್ಲಿ ತಿನ್ನೋ ಸಮಯದಲ್ಲಿ ಯಾವ ಯಾವ ವಿಷಯಗಳನ್ನ ಮಾತಾಡಿರ್ತೀರಾ ಆವಾಗ ಮಾತಾಡುವಂಥ ಮಾತುಗಳು ಹೇಗಿತ್ತು ಅದು ಶಾಂತಿಯುತವಾದ ವಾತಾವರಣ ಒಳ್ಳೆ ಮಾತುಗಳು ಅಥವಾ ಗಲಾಟೆಯೋ ಇದನ್ನು ಕೂಡ ಹೇಳ್ತಿದ್ರು ಅಡುಗೆ ಊಟ ಮಾಡೋಕ್ಕಲಕ್ಕೆ ಇನ್ನು ಸರಿ ಮಾಡಿಲ್ಲ ಅದು ಸರಿ ಮಾಡಿಲ್ಲ ಈಗ ಮಕ್ಕಳನ್ನು ಬೈತಿರ್ತಾರೆ ನೀವು ಸರಿಯಾಗಿ ಓದೋದಿಲ್ಲ ಎಲ್ಲ ಊಟ ಟೈಮಲ್ಲೇ ಬೈತಿರ್ತಾರೆ ಅದನ್ನು ಕೂಡ ವರ್ಣನೆ ಮಾಡ್ತಿದ್ರು ದ್ವಾದಶ ಸ್ಥಾನ ಊಟ ಆದಮೇಲೆ ವಿಶ್ರಾಂತಿ ತೊಗೊಂಡ ಇಲ್ವಾ ಊಟ ಆದಮೇಲೆ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡಿದ್ದೀರಾ ಅಥವಾ ತೊಗೊಂಡಿಲ್ಲ ಅದನ್ನು ಕೂಡ ಹೇಳ್ತಿದ್ರು ಇದು ಪ್ರಾಚೀನ ಕಾಲದಲ್ಲಿ ಅವರವರ ಜ್ಯೋತಿಷ ರಾಜನ ಹತ್ರ ಅಥವಾ ದೊಡ್ಡ ಗುರುಗಳ ಹತ್ರ ಟೆಸ್ಟ್ ಮಾಡ್ತಾರಲ್ವಾ ಜ್ಯೋತಿಷ್ ಶಾಸ್ತ್ರವನ್ನೆಲ್ಲ ಹೇಳ್ಕೊಟ್ಬಿಡ್ತಾರೆ ಆಯ್ತಪ್ಪ ಟೆಸ್ಟಿಂಗ್ ಇಡ್ತೇವೆ ಇವತ್ತು ಟೆಸ್ಟ್ ಅಂದ್ರೆ ಏನು ಜ್ಯೋತಿಷ್ ಶಾಸ್ತ್ರ ಟೆಸ್ಟು ಯಾರಾದರೂ ಬಂದರೆ ಅವ್ರಿಗೆ ಏನಾದರೂ ಹೇಳಿದ್ರೆ ಅವ್ರು ನಡೆದ್ರೆ ಆವಾಗ ಅವರು ಇನ್ನೂ ಒಂದು ನಾಲ್ಕೈದು ಜನ ಕ್ಲೈಂಟ್ಸಿನ ಕಳಿಸ್ತಾರೆ ಇಲ್ಲದ್ರೆ ಏನಾಗ್ತದೆ ಜ್ಯೋತಿಷನಾಗಿ ಯಾರೂ ಬರಲದೆ ಅವನಿಗೆ ಕೂತ್ಕೋಬೇಕಾಗ್ತದೆ ಆದರೆ ಹಿಂದಿನ ಕಾಲ ಹಂಗೆ ಮಾಡ್ತಿದ್ದಿಲ್ಲ ಜ್ಯೋತಿಷ ಆದ ಮೇಲೆ ಗುರುಗಳೇ ಟೆಸ್ಟ್ ಮಾಡ್ತಿದ್ರು ಏನಪ್ಪಾ ನೀನು ಜ್ಯೋತಿಷ ಎಲ್ಲ ಸಂಪೂರ್ಣ ಅಧ್ಯಯನ ಆಗಿದೆ ಒಂದು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಉತ್ತರ ಕೊಡು ಜ್ಯೋತಿಷದಲ್ಲಿ ನೋಡಿ ಸ್ಥಿತಿಯನ್ನು ನೋಡಿ ಉತ್ತರ ಕೊಡು ಅಂತ ಕೇಳ್ತಾರೆ ಆ ರೀತಿ ಈ ವಿಷಯಗಳೆಲ್ಲ ಕೂಡ ಜ್ಯೋತಿಷನ್ನ ಪರೀಕ್ಷೆ ಮಾಡಲಿಕ್ಕೆ ಹಿಂದಿನ ದಿನ ಬಳಸ್ತಿದ್ರು ಆದರೆ ಸ್ವಲ್ಪ ಮೆಟ್ಟಿಗೆ ಆರೋಗ್ಯ ವಿಚಾರದಲ್ಲಿ ಬಳಸ್ತಿದ್ರು ಯಾವ ಪದಾರ್ಥವನ್ನು ಹೆಚ್ಚು ಇಷ್ಟಪಡ್ತಾನೆ ಆರನೇ ಮನೆ ಡಿಶಸ್ ಸರ್ವಡ್ ಅಂತಿದೆ ನೋಡಿ ಆರನೇ ಮನೆ ಬಡಿಸುವಂಥ ಪದಾರ್ಥಗಳು ಬಡಿಸುವಂಥ ಪದಾರ್ಥಗಳು ಹೇಗೆ ನಾವು ಇಷ್ಟವಾದಂಥ ಪದಾರ್ಥಗಳಿದ್ರೆ ಜಾಸ್ತಿ ಬಡಿಸ್ಕೊಡ್ತೇವೆ ಈಗ ನಮ್ಮ ಬ್ರಾಹ್ಮಣ ವೈದಿಕ ಪದ್ಧತಿಯಲ್ಲಿ ಇದು ಕಷ್ಟ ಏನು ವೈದಿಕ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಎಲ್ಲರಿಗೂ ಲೈನ ಎಲೆ ಹಾಕಿಬಿಡ್ತಾರೆ ಅವರು ಆಪ್ಷನ್ಸ್ ಇಲ್ಲ ಎಲ್ಲರಿಗೂ ಒಂದೇ ಪದಾರ್ಥವನ್ನು ಬಡಿಸ್ತಾರೆ ಸ್ವಲ್ಪ ಸ್ವಲ್ಪ ಬಡಿಸ್ಕೊಂತ ಹೋಗ್ತಾರೆ ಸೊ ಎಲ್ಲರೂ ಅದೇ ಪದಾರ್ಥ ತಿಂತಾರೆ ಚಾಯ್ಸ್ ಇಲ್ಲ ಎಲ್ಲರೂ ಅದೇ ಪದಾರ್ಥ ತಿಂತಾರೆ ಅದರಲ್ಲಿ ಕೂಡ ಈ ಸ್ಪೆಷಲ್ ಐಟಮ್ಸ್ ಸ್ವೀಟ್ಸು ಈ ಖಾರ ಪದಾರ್ಥಗಳು ಬರುತ್ತಲ್ವ ಅದನ್ನು ಮಾತ್ರ ಕೆಲವೊಂದು ಜನ ಸೆಕೆಂಡ್ ಟೈಮ್ ಹಾಕಿಸಿಕೊಳ್ತಾರೆ ಕೆಲವೊಂದು ಜನ ಹಾಕ್ಸ್ಕೊಳ್ಳಲ್ಲ ಇಷ್ಟ ಇದ್ದವರು ಕೂಡ ಕೆಲವೊಂದು ಜನ ಹೊಟ್ಟೆ ತುಂಬಿತ್ತು ಅಂತ ಅಯ್ಯೋ ಇಲ್ಲಪ್ಪ ಸಾರು ಎಲ್ಲ ಜಾಸ್ತಿ ಆಯ್ತು ಬಟ್ ಇನ್ನು ಸ್ವೀಟಿಗೆ ಜಾಗ ಇಲ್ಲ ಹಾಕಿಸ್ಕೊಳ್ಳೋದಿಲ್ಲ ಇಲ್ಲಿ ಗೊತ್ತಾಗೋದಿಲ್ಲ ನೀವು ಅದೇ ಸ್ವಲ್ಪ ಹೈಸ್ಟ್ ಲೈಫ್ ಸ್ಟೈಲ್ ಇರ್ತೀವಿ ನೋಡಿ ಲಕ್ಸರಿಯಸ್ ಮಾಡ್ತಾ ಇರ್ತಾರೆ ಅಲ್ಲಿ ನೋಡಿದ್ರೆ ಎಲ್ಲ ಡಿಶಸ್ಸು ಇಟ್ಬಿಟ್ಟಿರ್ತಾರೆ ಬಡ್ಸೋರು ಯಾರೂ ಇರೋಲ್ಲ ನಮಗೆ ಬೇಕಾದ ಪದಾರ್ಥವನ್ನು ಒಂದು ಪ್ಲೇಟ್ ತಗೊಂಡು ಹೋಗಬೇಕು ನಮಗೆ ಬೇಕಾದ ಪದಾರ್ಥವನ್ನು ಅಲ್ಲೆಲ್ಲ ಏನಾಗಿ ಇಟ್ಬಿಟ್ಟಿರ್ತಾರೆ ಬಿಸಿ ಬಿಸಿ ಕಾಯ್ತಾ ಇರ್ತದೆ ನಮಗೆ ಬೇಕಾದ ಐಟಮ್ ನಾವೇ ಚೂಸ್ ಮಾಡಿಕೊಳ್ತೇವೆ ಓಕೆ ಅವ್ರೇನು ನಮಗೆ ನಮಗಿಷ್ಟವಿಲ್ಲದ ಪದಾರ್ಥನೇ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಬ್ಬನ ವೆಜಿಟೇಬಲ್ ರೈಸ್ ಹಾಕೊಳ್ತಾನೆ ಇನ್ನೊಬ್ಬನ ಬಿಸಿಬೇಳೆ ಭಾತ್ ಹಾಕೊಳ್ತಾನೆ ಇನ್ನೊಮ್ಮೆ ಇನ್ನೊಂದು ಐಟಮ್ ಹಾಕೋದು ಯಾಕಂದರೆ ಯಾರಿಗೆ ಯಾವ್ದು ಇಷ್ಟವೋ ಹಾಕ್ಕೊಳ್ತಾನೆ ಪಕ್ಕದವನು ನೋಡಿ ನನಗೆ ಅದು ನಾನು ಹಾಕ್ಕೊಂಡಿಲ್ಲ ಅಂತ ಅಂಬದು ಇಲ್ಲವೇ ಇಲ್ಲ ಅಲ್ಲಿ ಪಂಕ್ತಿ ಭೇದ ಇದ್ರೂ ಕೂಡ ಮನಸ್ಸಿನ ಭೇದ ಇರಲ್ಲ ಯಾಕಂದ್ರೆ ಯಾರಿಗೇನು ಬೇಕು ತಿನ್ಬೋದು ಇಲ್ಲಿ ಅವನ ಪ್ಲೇಟಲ್ಲಿ ಏನೇನು ಬಡಿಸ್ಕೊಂಡಿದ್ದಾನೆ ಅಂತಂದರೆ ಇಷ್ಟವಾದ ತಾನೇ ಬಡಿಸ್ಕೊಳ್ತಾನೆ ಇಷ್ಟವಾದದ್ದೇ ಬಡಿಸ್ಕೊಳ್ತಾನೆ ಆದರೆ ಇಷ್ಟವಾದ ಈಗ ಸಮಾರಾಧನೆಗಳು ಬಿಟ್ಟುಬಿಡಿ ಮನೆಯಲ್ಲಿ ಕೂಡ ನಮಗೆ ಯಾವ್ದು ಇಷ್ಟವೋ ಅದನ್ನೇ ಹಾಕು ಅಂತ ಹೇಳ್ತೇವೆ ಬೇರೆದನ್ನ ಯಾವುದು ಹಾಕು ಅಂತ ಕೇಳಲ್ಲ ನನಗೆ ಉಪ್ಪಿನಕಾಯಿ ಇಷ್ಟ ನನಗೆ ಉಪ್ಪಿನಕಾಯಿ ಹಾಕು ಅಂತ ಕೇಳ್ತೇವೆ ಅಂದರೆ ಇಷ್ಟ ಇದ್ರೆ ತಾನೇ ಕೇಳ್ತೇವೆ ಹಾಗೆ ಆರನೇ ಮನೆಯಲ್ಲಿ ಇರುವಂಥ ಗ್ರಹದ ರುಚಿಯನ್ನು ಹಿಡಿದು ಇವನು ಯಾವ ಐಟಮ್ ಜಾಸ್ತಿ ಇಷ್ಟಪಡ್ತಾನೆ ಅಂತ ಹೇಳ್ಬೋದು ಈಗ ಆರನೇ ಮನೆ ಗುರು ಇತ್ತು ಅಂದ್ಕೊಳ್ಳಿ ಇವರು ಸ್ವೀಟ್ ತುಂಬ ಇಷ್ಟಪಡ್ತಾನೆ ಸ್ವೀಟ್ ಜಾಸ್ತಿ ತಿಂತೀಯಾ ನೀನು ಅಂತ ಹೇಳ್ಬೋದು ಆರನೇ ಮನೆಗೆ ಸೂರ್ಯ ಇತ್ತು ಅಂದ್ಕೊಳ್ಳಿ ಇಲ್ಲ ಇಲ್ಲ ನೀನು ತುಂಬಾ ತೀಕ್ಷ್ಣವಾದಂಥ ಪದಾರ್ಥಗಳು ತಿಂತೀಯಾ ಅದಕ್ಕೆ ನಿನ್ನ ಮಾನಸಿಕವಲ್ಲ ಏಕೆಂದರೆ ಮಾನಸಿಕವಾಗಿ ಆಲೋಚನೆ ಕೋಪ ಇದೆಲ್ಲ ಕೂಡ ಆರನೇ ಮನೆಗೆ ಬರುತ್ತೆ ನಾವು ಎಷ್ಟೋ ಸರಿ ಅಹಂಕಾರ ಕೋಪ ಇದೆಲ್ಲ ಆರನೇ ಮನೆಗೆ ಸಂಬಂಧಪಟ್ಟದ್ದು ಶತ್ರುಗಳು ಬೆಳೆಯೋದು ಆರನೇ ಮನೆಗೆ ಅದಕ್ಕೆ ಆರನೇ ಮನೆ ಆರೋಗ್ಯಕ್ಕೂ ಕೂಡ ಇಂಪಾರ್ಟೆಂಟ್ ಯಾಕಂದರೆ ನಾವು ತಿನ್ನುವಂಥ ಪದಾರ್ಥವೇ ಇಲ್ಲ ನಮಗೆ ರೋಗಕ್ಕೆ ಕಾರಣ ಆಗ್ತದೆ ಅದಕ್ಕೆ ಈ ವಿಚಾರಕ್ಕೆ ತುಂಬ ಇಂಪಾರ್ಟೆಂಟ್ ಸೊ ಯಾರ ಜಾತಕದಲ್ಲಾದ್ರೂ ಆರನೇ ಮನೆಗೆ ಏನಾದರೂ ಪಾಪಗ್ರಹಗಳಿತ್ತು ಅಂತ ಆ ಪದಾರ್ಥ ಆ ಪಾಪಗ್ರಹಗಳ ಸೂಚನೆ ಮಾಡುವಂಥ ಪದಾರ್ಥ ವಿಚಿತ್ರವಾಗಿದ್ದರೆ ಒಂದೇ ಹೇಳು ಕಂಟ್ರೋಲ್ ಯುವರ್ ಫುಡ್ ಹ್ಯಾಬಿಟ್ಸ್ ಜಾಸ್ತಿ ಫುಡ್ ಹ್ಯಾಬಿಟ್ಸ್ ವಿಚಿತ್ರವಾಗಿದೆ ಕಂಟ್ರೋಲ್ ಮಾಡಿಕೊಳ್ಳಿ ಆರನೇ ಮನೆ ಗುರು ಇದ್ದಾನೆ ಸ್ವೀಟ್ ತಿಂತಾನೆ ಶುಭಗ್ರಹಗಳ ಬೇರೆ ಒಂದು ಶುಭಗ್ರಹಕ್ಕೆ ಸಂಬಂಧ ಇತ್ತು ಇಲ್ಲ ಕಂಟ್ರೋಲ್ ಇದೆ ಸ್ವೀಟನ್ನು ಕೂಡ ಕಂಟ್ರೋಲ್ ತಿಂತಾನೆ ಪಾಪಗ್ರಹಗಳ ಸಂಬಂಧ ಇತ್ತು ಯದ್ವಾ ತದ್ವಾ ತಿಂತಾನೆ ಒಂದು ಎರಡು ಇಷ್ಟ ಆಯಿತಾ ಒಂದು ಹತ್ತು ತಿಂತಾರೆ ಆಮೇಲೆ ಮನೆಗೆ ಮಲ್ಕೋತಾನೆ ಯಾವುದೊ ಒಂದು ಜೆಲ್ಸಿಲ್ ಟ್ಯಾಬ್ಲೆಟ್ ಹಾಕೋಬೇಕು ಮೋಷನ್ಸ್ ಟ್ಯಾಬ್ಲೆಟ್ ಹಾಕೋಬೇಕು ಒದ್ದಾಟ ಎಷ್ಟೋ ದಿನ ಹೊರಗೆ ಹೋಗ್ತಾರೆ ಪಾನಿಪುರಿ ತಿಂತಾರೆ ಮನೆಗೆ ಬರ್ತಾರೆ ಯಾವುದೋ ಒಂದು ಚು ಅದು ಜೀರ್ಣ ಮತ್ತೆ ಟ್ಯಾಬ್ಲೆಟ್ ಹಾಕ್ತಾರೆ ಇದು ಒಂದು ಡಿಸಿಪ್ಲೈನ್ ಇಲ್ಲದೆ ಇರೋದು ಸೊ ಹಾಗೆ ಆರನೇ ಮನೆಗೆ ಶು ಶುಭ ಗ್ರಹಗಳಿದ್ದರೆ ಒಂದು ಲಿಮಿಟ್ ಇರುತ್ತೆ ಪಾಪಗ್ರಹಗಳ ಸಂಬಂಧ ಬಂದರೆ ಲಿಮಿಟ್ ಇದಲ್ಲ ಹೀಗೆ ಆರೋಗ್ಯ ವಿಚಾರಕ್ಕೆಂದರೆ ಎಲ್ಲ ಆರೋಗ್ಯಕ್ಕೂ ನಾವು ತಿನ್ನುವಂಥ ಪದಾರ್ಥ ನಾವು ಮಾಡುವಂಥ ಆಲೋಚನೆಯೇ ಕಾರಣ ರೋಗಗಳಿಗೆ ರೋಗ ಪ್ರಶ್ನೆ ಬಂದಾಗ ಆರನೇ ಮನೆಗೆ ಒಂದು ಫುಡ್ ಹ್ಯಾಬಿಟ್ಸ್ ಆಗಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಯಾವ ಗ್ರಹ ಇದ್ರೆ ಆ ಐಟಮ್ ಅನ್ನು ಹೆಚ್ಚು ಇಷ್ಟಪಡ್ತಾನೆ ಆ ಐಟಮ್ ಅನ್ನು ಹೆಚ್ಚು ಇಷ್ಟಪಟ್ಟು ಹಾಕಿಸ್ಕೊಳ್ತಾನೆ ಆದರೆ ಅದು ಮತ್ತೆ ಆರನೇ ಮನೆಗೆ ಶುಭಪ್ರದವಾಗಿದ್ರೆ ಅನುಕೂಲ ಇಲ್ಲದ್ರೆ ಅದೇ ಪ್ರತಿಕೂಲ ಇದು ಇದೊಂದು ಒಂದು ಆನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳ್ಬೋದು ಅದನ್ನು ಇನ್ನು ರಿಸರ್ಚ್ ಮಾಡಿಕೊಳ್ತಾ ಹೋಗ್ಬೋದು ಇದಕ್ಕೆ ಸ್ವಲ್ಪ ಆಯುರ್ವೇದ ಅಂತ ಅಂಬೋದು ಸ್ವಲ್ಪ ಲಿಂಕ್ ಇದ್ದರೆ ಈ ವಿಚಾರಗಳೆಲ್ಲ ಏನೇನು ಪದಾರ್ಥ ತಿಂತಾನೆ ಅದು ಡೈಜೆಷನ್ ಆಗಿದೆಯಾ ಇಲ್ವಾ ಡೈಜೆಷನ್ ಆದಮೇಲೆ ಶಕ್ತಿ ಆಗಿದೆಯಾ ಇಲ್ವಾ ಇದನ್ನೆಲ್ಲ ಕೂಡ ಡೀಪಾಗಿ ನಾವು ಅನಲೈಸ್ ಮಾಡ್ಬೋದು ಬಟ್ ಇವತ್ತಿನ ಸ್ಥಿತಿಗೆ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ ಪರ್ಸನಲ್ಲಾಗಿ ಯಾರಾದರೂ ಸಾಧನೆ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೋಬೋದಾಗಲಿ ರಿಯಲ್ ಟೈಮಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದಾಗ ಇದರ ಇಷ್ಟು ಅವಶ್ಯಕತೆ ಇಲ್ಲ ಸೊ ಇಲ್ಲಿಗೆ ಈ ಸೂತ್ರ ಮುಗಿಸೋಣ ಇಲ್ಲಿ ಪಾಠವನ್ನು ಮುಗಿಸೋಣ ಸಮಯಾತೀತ ಆಗಿದೆ ಈ ಅಧ್ಯಾಯದಲ್ಲಿ ಇನ್ನು ಹನ್ನೊಂದು ಶ್ಲೋಕ ಆಗಿದೆ ಟೋಟಲ್ ಮೂವತ್ತೆರಡು ಶ್ಲೋಕಗಳಿದೆ ಸೊ ಉಳಿದಂಥದ್ದು ಬರುವಂಥ ವಾರ ಇದಕ್ಕೆ ಎಕ್ಸ್ಟೆನ್ಷನನ್ನು ನಾವು ಮಾಡೋಣ ಸೊ ಶ್ರೀಕೃಷ್ಣ ಅರ್ಪಣ